ಹರೇ ಕೃಷ್ಣ ಮತ್ತೆ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಾಲ್ಕನೇ ದಿನದ ನಸಿಮ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೊರಟಿದ್ದೀವಿ ನಿನ್ನೆ ನಾವು ಹೇಗೆ ಪ್ರಹ್ಲಾದ ಮಹಾರಾಜ ಹಿರಣ್ಯಕಶಿಪಿನ ಮುಂದೆ ಬಂದಾಗ ಅವನು ನವೇದ ಭಕ್ತಿ ಬಗ್ಗೆ ಹೇಳ್ತಾನೆ ಹಿರಣ್ಯಕಶಿಪು ಆ ನವೇದ ಭಕ್ತಿ ಬಗ್ಗೆ ತನ್ನ ಶತ್ರುವಿನ ಬಗ್ಗೆ ಕೇಳಿದಾಗ ಅವನಿಗೆ ತುಂಬ ಕೋಪ ಬರುತ್ತೆ ಕೋಪದಲ್ಲಿ ಅವನು ಇವನನ್ನು ಸಂಹಾರ ಮಾಡಿ ಅಂತ ಹೇಳ್ತಾನೆ ಯಾವಾಗ ಒಂದು ದೇಹದ ಒಂದು ಭಾಗ ರೋಗಕ್ಕೊಳಗಾಗಿ ಅದು ರೋಗ ಹರಡ್ತಾ ಇದ್ದರೆ ಆ ಭಾಗವನ್ನು ಕತ್ತರಿಸಬೇಕು ಅಂತ ಉದಾಹರಣೆ ಕೊಟ್ಟು ಅವನು ಇವನನ್ನು ಸಂಹಾರ ಮಾಡಿ ಅಂತ ಹೇಳ್ತಾನೆ ಆ ಸಂಹಾರ ಆದ ಮೇಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಏನೂ ಆಗೋದಿಲ್ಲ ಕೊನೆಗೆ ಅವನನ್ನು ಮತ್ತೆ ಸಣ್ಣ ಮರಕರು ನೀವು ಅವನನ್ನು ಮತ್ತೆ ಗುರುಕುಲಕ್ಕೆ ಕಳಿಸಿ ಅಲ್ಲಿ ಆಚಾರ್ಯರ ಸೇವೆ ಮಾಡಿದರೆ ಆಚಾರ್ಯರ ಸೇವೆಯಿಂದ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ಅವರು ಮತ್ತೆ ಧರ್ಮ ಅರ್ಥ ಕಾಮದ ಬಗ್ಗೆ ಹೇಳ್ಕೊಡ್ತಾರೆ ಅದನ್ನೆಲ್ಲ ಹೇಳ್ಕೊಡ್ತಾಯಿದ್ರು ಅವನಿಗೆ ಅದರಲ್ಲಿ ಆಸಕ್ತಿ ಇರಲ್ಲ ಅವನು ಯಾವಾಗ ಶಾಲೆಯಲ್ಲಿ ಬಿಡುವಿರುತ್ತೋ ಅವಾಗ ಅವನು ತನ್ನ ಸಹಪಾಠಿಗಳೊಂದಿಗೆ ಅವನು ಅವ್ರ ಬಗ್ಗೆ ಅವರಿಗೆ ಕೃಷ್ಣ ಭಕ್ತಿಯ ಬಗ್ಗೆ ಇರ್ತಾನೆ ಅವನು ನಾನು ನನ್ನ ಗುರುಗಳಿಂದ ಏನನ್ನು ಕಲಿತೆ ಅದ್ರ ಹೇಳ್ಕೊಡ್ತಾ ಇರ್ತೇನೆ ನಾನು ಇವತ್ತು ನಾವು ಪ್ರಹ್ಲಾದ ತನ್ನ ಶಾಲೆಯ ಸ್ನೇಹಿತರಿಗೆ ಏನನ್ನು ಹೇಳ್ಕೊಟ್ಟ ಅನ್ನೋದನ್ನು ಚರ್ಚೆ ಮಾಡೋಣ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ नारायण नमस्कृत नरम चरोत्म देवी सरस्वती व्या तथो जय मुदीर यद नाशु भद्रेशु नि भागवत सैया भगवतीमश्लोकेति नैषिकी ज्ञानंध्य ज्ञानांजनशलाखया चक्षुरोन्मीत ये नस्म श्रीगुरव नम नम ओम विष्णुपदय कृष्ण भूतले श्रीमते भक्तिवेदात स्वामिनिति रामिनि नमस्ते सारस्वते देव्यै गौरवाणी प्रचारिणे निर्विशेषशून्यवादि पाश्चात्यदेशतारिणे जय श्रीकृष्णचैतन्यप्रभुनित्यानन्द श्री अद्वैतगदाधर श्रीवासादिगौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण यावाग ಪ್ರಹ್ಲಾದ ಮಹಾರಾಜನ ಸ್ನೇಹಿತರು ಬಂದು ಅವನಿಂದ ಕೇಳಲಿಕ್ಕೆ ಆಸಕ್ತರಾಗ್ತಾರೋ ಆವಾಗ ಪ್ರಹ್ಲಾದ ಮಹಾರಾಜ ಅವರಿಗೆ ಈ ಒಂದು ಜ್ಞಾನವನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಮೊದಲನೆಯದಾಗಿ ಅವನು ಹೇಗೆ ಈ ಒಂದು ಮಾನವ ಜನ್ಮ ತುಂಬ ದುರ್ಲಭ ಅಂತ ಹೇಳ್ತಾನೆ ಹಾಗಾಗಿ ಈ ದುರ್ಲಭಕರವಾದ ಮಾನವ ಜನ್ಮವನ್ನು ನಾವು ಆದಷ್ಟು ಜಾಗರೂಕತೆಯಿಂದ ಇದನ್ನು ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾನೆ ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ದುರ್ಲಭಂ ಜನ್ಮ ತದಪಿ ಅಧ್ರುವ ಕೌಮಾರಂ ಆಚರೇತ್ ಪ್ರಾಜ್ಞೋ ಶಾಸ್ತ್ರದ ಪ್ರಕಾರ ಮೊದಲನೇ ವರ್ಷದಿಂದ ಐದನೇ ವರ್ಷದವರೆಗೆ ಕೌಮಾರ ಅಂತ ಕರೀತಾರೆ ಅದಾದ ಮೇಲೆ ಐದರಿಂದ ಹತ್ತನೇ ವರ್ಷದವರೆಗೆ ಪೌಗಂಡಾವಸ್ಥೆ ಅಂತ ಕರೀತಾರೆ ಅದಾದಮೇಲೆ ಹತ್ತರಿಂದ ಹದಿನೈದು ಕೈಶೋರ ಮತ್ತು ಹದಿನೈದು ಆದಮೇಲೆ ಯೌವನ ಹಾಗೇ ಈ ಪ್ರಹ್ಲಾದ ಮಾರಾಜಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಕೌಮಾರಂ ಆಚರೇತ್ ಪ್ರಾಜ್ಞೋ ಅಂದರೆ ಯಾವಾಗ ಮಗು ಸಣ್ಣದಾಗಿದೆಯೋ ಐದು ವರ್ಷದ ಬಾಲಕ ಅವನು ಇನ್ನೂ ಐದು ವರ್ಷದ ಬಾಲಕ ಆವಾಗಿನಿಂದನೇ ಒಬ್ಬ ಭಕ್ತಿಯನ್ನು ಪ್ರಾರಂಭಿಸಬೇಕು ಭಗವಂತನಡೆಗೆ ಯಾಕೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತು ಗಿಡವಾಗಿ ಬಗ್ಗದ್ದು ಮರವಾಗಿ ಬೆಗ್ಗೀತೆ ಅಂತ ಒಂದು ಗಾದೆ ಮಾತಿದೆ ಅಂದರೆ ಯಾವಾಗ ಸಣ್ಣದ್ರಿರುತ್ತೋ ಬಿದ್ರು ಸಣ್ಣದಿರೋವಾಗ ನಾವು ಅದನ್ನ ಅದನ್ನು ಬಗ್ಗಿಸಿ ಅದನ್ನ ಒಂದು ಏನೋ ಒಂದು ಕುರ್ಚಿನೋ ಅಥವಾ ಮೇಜೋ ಏನೋ ಮಾಡ್ಬೋದು ಅದೇ ಬಿದ್ರೂ ಬಲ್ತ್ ದೊಡ್ಡದಾದ ಮೇಲೆ ಅದನ್ನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವಾಗ ಅದು ಇನ್ನೂ ಸಣ್ಣದಾಗಿರುತ್ತೋ ಆವಾಗಲೇ ಅದನ್ನ ನಾವು ಒಂದು ಅದಕ್ಕೊಂದು ಟ್ರೈನಿಂಗ್ ಕೊಟ್ಟು ಅದನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಹಾಗಾಗಿ ಅವನು ಹೇಳ್ತಾನೆ ಕೌಮಾರಮ್ಮ ಆಚಾರ್ಯ ಪ್ರಾಜ್ಞೋ ಸಣ್ಣದ್ರಿಂದನೇ ಯಾರು ಒಬ್ಬ ಬುದ್ಧಿವಂತ ಪ್ರಜ್ಞ ಇರ್ತಾನೋ ಅವನು ಧರ್ಮಾನ್ ಭಾಗವತಾನಿಹ ಈ ಒಂದು ಭಗವಂತನ ಭಕ್ತಿಯನ್ನು ಶುರು ಮಾಡಬೇಕು ಯಾಕೆ ದುರ್ಲಭಂ ಮಾನುಷಂ ಜನ್ಮ ಈ ಒಂದು ಮನುಷ್ಯ ಜನ್ಮ ಏನಿದೆಯಲ್ಲ ಅದು ತುಂಬ ದುರ್ಲಭ ಎಂಬತ್ನಾಲ್ಕು ಯೋನಿಗಳಿದೆ ಭಗವಂತನ ಸೃಷ್ಟಿಯಲ್ಲಿ ಅದರಲ್ಲಿ ಅತ್ಯುನ್ನತವಾದ ಯೋನಿ ಅಂತಂದರೆ ಮಾನವ ಜನ್ಮ ಹಾಗಾಗಿ ಬೇರೆ ಎಲ್ಲ ಯೋನಿಗಳಲ್ಲೂ ಒಬ್ಬ ಭಕ್ತಿಯನ್ನು ಮಾಡಲಿಕ್ಕೆ ಸರಿಯಾಗಿ ಅಷ್ಟು ಸಾಧ್ಯ ಇಲ್ಲ ಏಕೆಂದರೆ ಅವನು ಅದರಲ್ಲಿ ಏನು ಅವನ ಒಂದು ಗುಣಗಳಿದೆಯೋ ಅದರಲ್ಲಿ ಹ ತಕ್ಕ ಹಾಗೆ ನಡ್ಕೊಂಡು ಹೋಗ್ತಾನೆ ಅದಕ್ಕೆ ಮಹಾಭಾರತದಲ್ಲಿ ಬರುತ್ತೆ ಆಹಾರ ನಿದ್ರಾ ಭಯ ನಂಚ ಸಾಮಾನ್ಯ ಮೇತತ್ ಪಶು ಆಹಾರ ನಿದ್ರೆ ಭಯ ಮೈಥುನ ಈ ನಾಲ್ಕು ಪ್ರಾಣಿಗಳಿಗೆ ಮತ್ತು ಮಾನವರಿಗೆ ಎರಡು ಸರ್ವೇ ಸಾಮಾನ್ಯ ಧರ್ಮೋಹಿತೇಶೋ ಅಧಿಕೋ ವಿಶೇಷೋ ಧರ್ಮೇ ನಹೀನ ಪಶು ಸಮಾನ ಯಾರು ಒಬ್ಬ ಮಾನವನ ದೇಹದಲ್ಲಿದ್ದೂ ಕೂಡ ಅವನು ಧರ್ಮದ ಬಗ್ಗೆ ವಿಚಾರ ಮಾಡ್ದೆ ಮಾಡೋದಿಲ್ವೋ ಅಥವಾ ಅವನು ನಾನು ಯಾರು ಭಗವಂತ ಯಾರು ನನ್ನ ಮತ್ತೆ ಭಗವಂತನ ಒಂದು ಸಂಬಂಧ ಏನು ಅಥವಾ ನಾನು ಏನಕ್ಕೆ ಇಷ್ಟೊಂದು ಕಷ್ಟವನ್ನ ಪಡ್ತಾ ಇದ್ದೀನಿ ಯಾರು ಕಷ್ಟಪಡಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ಖುಷಿ ಬೇಕು ಸಂತೋಷ ಬೇಕು ಜೀವನದಲ್ಲಿ ಆದರೂ ಕೂಡ ಈ ಕಷ್ಟಗಳು ಏನಕ್ಕೆ ಬರ್ತಾ ಇದೆ ಅಂತ ಅವನು ವಿಚಾರ ಮಾಡ್ದನೇ ಇದ್ದರೆ ಅವನನ್ನು ಧರ್ಮೋಹಿತೇಷೋ ಅಧಿಕೋ ವಿಶೇಷೋ ಧರ್ಮೇನ ಹೀನ ಬಿರ್ ಸಮಾನ ಅವನು ಪಶುವಿಗೆ ಸಮಾನವಾಗ್ತಾನೆ ಅಂತ ಮಹಾಭಾರತದಲ್ಲಿ ಹೇಳಿದೆ ಹಾಗಾಗಿ ನಮಗೆ ಈ ಒಂದು ಮಾನವ ಜನ್ಮ ಅನೇಕ ಅನೇಕ ಜನ್ಮಗಳ ನಂತರ ದೊರಕುತ್ತೆ ಮತ್ತು ಈ ಒಂದು ಜನ್ಮದಲ್ಲಿ ನಾವು ಇದನ್ನು ಹೇಗೆ ಉಪಯೋಗಿಸ್ತೀವೋ ಅದರಿಂದ ನಾವು ಮತ್ತೆ ಮುಂದೆ ಏನಾಗುತ್ತೆ ಅಂತ ನಾವು ಅದರಿಂದ ಡಿಸೈಡ್ ಆಗುತ್ತೆ ಹಾಗಾಗಿ ನಮಗೆ ಈ ಒಂದು ಮಾನವ ಜನ್ಮ ಇರುವಾಗ ಇದರಲ್ಲಿ ನಾವು ಆಲೋಚನಾ ಶಕ್ತಿ ಇದೆ ವಿವೇಕ ವಿವೇಕ ನಾವು ಆಲೋಚನೆ ಮಾಡ್ಬೋದು ಪ್ರಶ್ನೆ ಮಾಡ್ಬೋದು ಅದೇ ಯಾವುದಾದ್ರೂ ಒಂದು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಯಾರಾದರೂ ಒಬ್ಬ ಮಾ ತರಕಾರಿ ಮಾರು ಕೂತಿರ್ತಾನೆ ಅಲ್ಲಿಗೆ ಯಾವುದಾದ್ರು ಒಂದು ಹಸುನೋ ಅಥವಾ ಬೇರೆ ಕತ್ತೆನೋ ಏನೋ ಅಂದ್ರೂ ಬಂದು ಆ ತರಕಾರಿಗೆ ಬಾಯಿ ಹಾಕುತ್ತೆ ತಕ್ಷಣ ಅವ್ನು ಕೋಲ್ ತಗೊಂಡು ಹೊಡಿದಕ್ಕೆ ಹೋಗ್ತಾನೆ ಏಯ್ ಅಂತಾನೆ ತಕ್ಷಣ ಅದು ಅಲ್ಲಿಂದ ಹೋಗುತ್ತೆ ಅಲ್ಲಿಂದ ಹೋದ್ಮೇಲೆ ಮತ್ತೆ ಬೇರೊಂದು ಕಡೆ ಇನ್ನೊಂದಾಗಿ ಇನ್ನೊಬ್ಬನ ಹತ್ರ ತಿನ್ನಕ್ಕೆ ಹೋಗುತ್ತೆ ಯಾಕೆ ಓಹ್ ಇಲ್ಲಿ ಸಿಗಲ್ವಾ ಅಲ್ಲಿ ಸಿಗ್ತೀನಿ ಅಂತ ಅದು ಜಾಸ್ತಿಯಾಗಿ ಓಹ್ ನನಗೆ ಯಾಕೆ ಈ ಕಷ್ಟ ಕೊಡ್ತೀಯಾರೆ ನನಗೆ ಯಾಕೆ ಹೊಡಿತಾರೆ ಅಂತ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಅದೇ ರೀತಿಯಾಗಿ ಯಾವಾಗ ಒಂದು ಕುರಿಯನ್ನು ಕಸಾಯಿಖಾನೆಯಲ್ಲೇ ಇಟ್ಕೊಂಡು ಅದನ್ನು ಕಡಿಯೋದಕ್ಕೆ ಅಂತ ಇಟ್ಟಿಯಾರೋ ಒಂದು ಕುರಿ ತಗೊಂಡು ಕಡಿತಾರೆ ಅದು ಜೋರಾಗಿ ಕಿರ್ಚತೆ ಅಂತ ಕಿರ್ಚತೆ ಅವಾಗ ಅದು ಕಿರ್ಚಿದಾಗ ಪಕ್ಕದ ಕುರಿ ನೋಡ್ತಾ ಆ ಕಡೆ ಈ ಕಡೆ ಏನಿದು ಓ ಏನೂ ಕಾಣಿಸಲ್ಲ ಅದಾದಮೇಲೆ ಮತ್ತೆ ಅಲ್ಲಿ ಹುಲ್ಲು ಹಸ್ರಹಸ್ರು ಹುಲ್ಲು ಇರುತ್ತೆ ಅದನ್ನು ತಿನ್ನೋಕ್ಕೆ ಶುರು ಮಾಡುತ್ತೆ ಅದೇ ಜಾಗದ ನೀವು ಮಾನವರನ್ನ ಇಟ್ಕೊಳ್ಳಿ ಏನು ಮಾಡ್ತಾನೋ ತಕ್ಷಣ ಓ ಏನೋ ಅಲ್ಲಿ ನಡೀತಾ ಇದೆ ಏನೋ ಮಾಡ್ತೀಯಾರೆ ಅಂತ ಅವನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಏನಕ್ಕೆಂದರೆ ಅವನು ಅವನಿಗೆ ವಿವೇಕ ಬುದ್ಧಿ ಇದೆ ಹಾಗಾಗಿ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಯಾಕೆ ನನಗೆ ಜೀವನದಲ್ಲಿ ನನಗೆ ಕಷ್ಟ ಬೇಡ ಆದರೆ ಯಾಕೆ ಈ ಕಷ್ಟಗಳು ಬರ್ತಾ ಇದೆ ಅಂತ ಆಲೋಚನೆ ಮಾಡ್ತಾ ಅದಕ್ಕೆ ಉತ್ತರ ಏನು ಅಂತ ಪ್ರಯತ್ನ ಕಂಡುಹಿಡಿದಕ್ಕೆ ಪ್ರಯತ್ನ ಪಡಬೇಕು ಹಾಗಾಗಿ ಈ ಒಂದು ಮಾನವ ಜನ್ಮ ದುರ್ಲಭ ಅದಕ್ಕೆ ಪುರಂದರದಾಸರು ಕೂಡ ಹೇಳಿದ್ದಾರೆ ಈ ಒಂದು ಮಾನವ ಜನ್ಮ ತುಂಬ ದುರ್ಲಭ ಅದನ್ನು ಸುಮ್ಮನೆ ಕಳೆದುಕೊಳ್ಳಬೇಡಿ ಹೊಚ್ಚಪ್ಪಗಳಿರ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಜನ್ಮ ದುರ್ಲಭ ಆದರೆ ಈ ದುರ್ಲಭ ಜನ್ಮದಲ್ಲಿ ನಮಗೆ ಒಂದು ಈ ಒಂದು ಜನ್ಮದಲ್ಲಿ ಮಾತ್ರ ನಾವು ಭಗವಂತ ಯಾರು ಭಗವಂತನ ಬಗ್ಗೆ ಅಥವಾ ನನಗೆ ನಾನು ಯಾರು ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದನ್ನು ಅಧ್ರುವಂ ಅರ್ಥದಂ ಅಧ್ರುವಮ್ ಅಂತಂದರೆ ಇದು ಶಾಶ್ವತವಲ್ಲ ಇದು ಸ್ವಲ್ಪ ಸಮಯಕ್ಕೆ ಇರುತ್ತೆ ಅದಾದಮೇಲೆ ಮತ್ತೆ ಈ ದೇಹವನ್ನು ನಾವು ಬಿಟ್ಟು ಹೋಗಬೇಕು ಇದು ನಮ್ಮ ಒಂದು ಪರ್ಮನೆಂಟ್ ಜಾಗ ಅಲ್ಲ ಇದು ಈಗ ಏನೋ ಒಂದು ಸ್ವಲ್ಪ ದಿನಕ್ಕೆ ಇದ್ದೀವಿ ಹೇಗೆ ಒಂದು ಯಾರಾದರೂ ಬಾಡಿಗೆ ಮನೆಗೆ ಹೋದರೆ ಬಾಡಿಗೆ ಮನೆಯಲ್ಲಿ ಅವ್ರು ಸ್ವಲ್ಪ ದಿನ ಇರ್ಬೋದು ಅದಾದ ಅದಾದಮೇಲೆ ಯಾವಾಗ ಮಾಲೀಕರು ಹೇಳ್ತಾರೋ ಖಾಲಿ ಮಾಡಿ ಅಂತ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗಬೇಕಾಗುತ್ತವ್ರು ಅದೇ ರೀತಿಯಾಗಿ ಈ ಒಂದು ದೇಹ ಒಂದು ಬಾಡಿಗೆ ಮನೆ ಇದ್ದ ಹಾಗೆ ಅದರಲ್ಲಿ ಎಲ್ಲಿ ತನಕ ಈ ಮನೆ ಸರಿಯಾಗಿದೆಯೋ ಅಲ್ಲಿ ತನಕ ಈ ಆತ್ಮ ಇರುತ್ತೆ ಯಾವಾಗ ಈ ದೇಹ ಇನ್ನು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲೋ ಆವಾಗ ಆತ್ಮ ಈ ದೇಹವನ್ನು ಬಿಟ್ಟು ಬೇರೆ ದೇಹಕ್ಕೆ ಹೋಗುತ್ತೆ ಆ ರೀತಿ ಇರುವಾಗ ಇದು ಶಾಶ್ವತವಲ್ಲ ಈ ಜಗತ್ತೇ ಶಾಶ್ವತ ಅಲ್ಲ ಹಾಗಿದ್ದಾಗ ನಾವು ಹೇಗೆ ಶಾಶ್ವತರಾಗಲಿಕ್ಕೆ ಸಾಧ್ಯ ಆದರೆ ಆತ್ಮ ಆತ್ಮದ ಒಂದು ಗುಣ ಅಂತಂದರೆ ಸಚ್ಚಿತ್ತ ಅದಕ್ಕೆ ಪೂರ್ಣ ಒಂದು ಜ್ಞಾನ ಇದೆ ಅದಲ್ಲದೆ ಅದು ನಿರಂತರ ಶಾಶ್ವತ ಅದು ಮತ್ತೆ ಅದು ನಿರಂತರವಾಗಿ ಆನಂದದಲ್ಲಿರುತ್ತೆ ಆನಂದಮಯೋಭ್ಯಾಸ ಹಾಗಾಗಿ ನಮಗೂ ಕೂಡ ಯಾಕೆ ಒಂದು ಆಸೆ ಇದೆ ನಮಗೆ ಯಾರಿಗೂ ಕೂಡ ವಯಸ್ಸಾಗಲಿಕ್ಕೆ ಇಷ್ಟ ಇಲ್ಲ ಅಥವಾ ಸಾಯ್ಲಿಕ್ಕೆ ಅಥವಾ ಮರಣ ಬ ಬರಬಾರ್ದು ಅಂತ ಎಲ್ಲರೂ ಇಚ್ಛೆ ಪಡ್ತಾರೆ ಯಾಕೆ ನಾವು ಶಾಶ್ವತವಾಗಲಿ ಇರಲಿಕ್ಕೆ ಇಚ್ಛೆ ಪಡ್ತೀವಿ ಯಾಕೆಂದರೆ ಅದು ಆತ್ಮದ ಒಂದು ಗುಣ ಸತ್ ಚಿತ್ ಆನಂದ ಹಾಗಿರುವಾಗ ಆ ಒಂದು ಜಾಗ ಎಲ್ಲಿ ಒಂದು ಈ ಕೊನೆ ಇಲ್ವೋ ಆ ಜಾಗಕ್ಕೆ ನಾವು ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಎಲ್ಲಿ ಹೋದರೆ ನಮಗೆ ಈ ಕಷ್ಟಗಳಿಲ್ಲ ಅಥವಾ ಎಲ್ಲಿ ಹೋದರೆ ನಮಗೆ ಮತ್ತೆ ಶಾಶ್ವತವಾಗಿರ್ಬೋದು ಅಂಥ ಜಾಗಕ್ಕೆ ನಾವು ಹೋಗಲಿಕ್ಕೆ ಇಷ್ಟಪಡಬೇಕು ಅದು ವೈಕುಂಠ ಕುಂಠ ಅಂದರೆ ಕಷ್ಟಗಳು ವೈಕುಂಠ ಎಲ್ಲಿ ಕಷ್ಟಗಳಿಲ್ವೋ ಅದನ್ನು ವೈಕುಂಠ ಅಂತ ಕರೀತಾರೆ ನಾವು ಯಾವಾಗ ವೈಕುಂಠಕ್ಕೆ ಹೋಗ್ತೀವೋ ಅಲ್ಲಿ ಶಾಶ್ವತವಾಗಿರ್ಬೋದು ಆದರೆ ಈ ಒಂದು ಜಗತ್ತು ಅಶಾಶ್ವತ ದುಃಖಾಲಯಂ ಅಶಾಶ್ವತಂ ಅಂತ ಕೃಷ್ಣ ಹೇಳ್ತಾನೆ ಹಾಗಾಗಿ ಈ ಒಂದು ಜಗತ್ತೇ ಅಶಾಶ್ವತವಾಗಿರುವಾಗ ನಾವು ಇರೋಕ್ಕೆ ಹೇಗೆ ಹೇಗೆ ಸಾಧ್ಯ ಹಾಗಾಗಿ ಆದರೂ ಇದು ಅಶಾಶ್ವತವಾದರೂ ಕೂಡ ಅರ್ಥಧಂ ಇದೆ ಒಂದು ತುಂಬ ಒಂದು ಮುಖ್ಯವಾದ ಇದು ಏನಕ್ಕೆ ಅಂತಂದರೆ ಈ ಒಂದು ದೇಹವನ್ನು ಸಾಧನವಾಗಿಟ್ಟುಕೊಂಡು ನಾವು ಭಗವಂತನ ಭಕ್ತಿಯನ್ನು ಮಾಡಬಹುದು ಏಕೆಂತಂದರೆ ಆತ್ಮ ಅದು ಆಧ್ಯಾತ್ಮಿಕ ಅದು ಭೌತಿಕ ಅಲ್ಲ ಆದರೆ ಈ ಒಂದು ಶರೀರ ಇದು ಭೌತಿಕ ಹಾಗಿರುವಾಗ ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವು ಯಾರ ಜೊತೆನಾದರೂ ಏನಾದರೂ ವ್ಯವಹಾರ ಮಾಡಬೇಕು ಅಂದರೆ ಈ ಒಂದು ಆಧ್ಯಾತ್ಮಿಕ ಆತ್ಮಕ್ಕೆ ಒಂದು ಈ ಒಂದು ದೇಹದ ಅವಶ್ಯಕತೆ ಇದೆ ಹಾಗಾಗಿ ಈ ದೇಹದ ಒಂದು ಸಹಾಯದಿಂದ ಭಕ್ತಿಯನ್ನು ಮಾಡ್ಬೋದು ಹಾಗಾಗಿ ಈ ಒಂದು ಮಾನವ ಜನ್ಮ ತುಂಬ ದುರ್ಲಭ ಹಾಗಾಗಿ ನೀವು ಇದನ್ನು ಎಷ್ಟಾಗುತ್ತೋ ಅಷ್ಟು ಸರಿಯಾಗಿ ಇದನ್ನು ನೋಡ್ಕೋಬೇಕು ಅಂತ ಹೇಳ್ತೇನೆ ಅದಕ್ಕೆ ಚಾಣಕ್ಯ ಪಂಡಿತರು ಕೂಡ ಹೇಳ್ತಾರೆ ಒಂದೇ ಒಂದು ಕ್ಷಣ ಯಾವುದನ್ನು ನಾವು ಕಳೀತೀವೋ ಅದನ್ನು ನಾವು ಕೋಟಿ ಸ್ವರ್ಣ ಮುದ್ರೆಗಳನ್ನು ಕೊಟ್ಟು ಕೂಡ ನಾವು ಅದನ್ನು ಹಿಂತಿರುಗಿ ಪಡೆಯಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆಯುಷ್ಯ ಕ್ಷಣ ಏಕೋಪಿ ನ ಲಭ್ಯತೆ ಸ್ವರ್ಣ ಕೋಟಿ ವಿಹಿ ಅಂತ ಅವರು ಹೇಳ್ತಾರೆ ಹಾಗಾಗಿ ನಾವು ಈ ಜೀವನವನ್ನು ಆದಷ್ಟು ಸರಿಯಾಗಿ ಇದರ ಒಂದು ಸಹಾಯವನ್ನು ಪಡಿಬೇಕು ಒಂದು ಸಲ ಒಬ್ಬ ವ್ಯಾಪಾರಿ ಇರ್ತಾನೆ ಅವನು ತನ್ನ ಹಡಗಿನಲ್ಲಿ ಅವನ ವ್ಯಾಪಾರದ ಸಾಮಾನೆಲ್ಲ ತಗೊಂಡು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿ ಹಣ ಗಳಿಸ್ಕೊಂಡು ಬರ್ತಾಯಿರ್ತಾನೆ ಒಂದು ಸಲ ಅವನು ತನ್ನ ಎಲ್ಲ ಸಾಮಾನು ಏನೇನು ಮಾರಾಟ ಮಾಡಲಿಕ್ಕೆ ಅದನ್ನು ತಗೊಂಡು ಇರ್ತಾನೋ ಆವಾಗ ಮಧ್ಯದಲ್ಲಿ ಬಿರುಗಾಳಿ ಬಂದುಬಿಡುತ್ತೆ ಬಿರುಗಾಳಿಲಿ ಅವನ ಹಡಗು ಮುರಿದು ಹೋಗುತ್ತೆ ಅವನಿನ್ನೇನು ಅವನು ನಾನು ಮುಳುಗು ಹೋದೆ ಅಂತ ಅಂದ್ಕೊಳ್ಳುವಾಗ ಅವನಿಗೆ ಒಂದು ಮರದೊಂದು ಹಲಿಗೆ ಸಿಗುತ್ತೆ ಅದನ್ನು ಹಿಡ್ಕೊಂಡು ಬಿಡ್ತಾನೆ ಅದೇ ಇದರಲ್ಲಿ ಅವ್ನಿಗೆ ಏನಾಗುತ್ತೆ ಗೊತ್ತಲ್ಲ ಅವನು ಮೂರ್ಛೆ ಹೋಗಿಬಿಡ್ತಾನೆ ಮತ್ತೆ ಮಾನಿಂದ ಬೆಳಿಗ್ಗೆ ಎದ್ದಾಗ ನೋಡ್ತಾನೆ ಅವ್ನು ಯಾವುದೋ ಒಂದು ದ್ವೀಪದ ಸಮೀಪಕ್ಕೆ ಬಂದು ದ್ವೀಪದಲ್ಲಿ ದಡದಲ್ಲಿದ್ದಾನೆ ಎದ್ದು ಎಲ್ಲ ಕಡೆ ನೋಡ್ತಾನೆ ಎಲ್ಲಿ ಏನು ಅಂತ ಏನು ಗೊತ್ತಾಗಲ್ಲ ಓಹೋ ನಾನು ಯಾವುದೋ ಒಂದು ದ್ವೀಪಕ್ಕೆ ಬಂದಿದ್ದೀನಿ ಇಲ್ಲಿ ಯಾರು ಇದ್ದಾರೋ ಇಲ್ವೋ ಮತ್ತು ಏನು ಮಾಡಬೇಕು ಅಂತ ಏನೂ ಗೊತ್ತಾಗಲಿಲ್ಲ ಅವ್ನಿಗೆ ಅದೇ ಸಮಯಕ್ಕೆ ಅವನಿಗೆ ದೂರದಲ್ಲಿ ಯಾರೋ ಇರೋ ಒಂದು ಶಬ್ದ ಕೇಳಿಸೆ ಯಾರೋ ಕಿರ್ಚಾಡ್ತಾ ಇದ್ದಾರೆ ತಮಟೆ ಮತ್ತು ಜಾಗಟೆ ಎಲ್ಲ ಬಡಿತಾ ಇದ್ದಾರೆ ಅದೆಲ್ಲ ಕೇಳಿ ಅವನಿಗೆ ಓ ಯಾರು ಇವರು ಆದಿವಾಸಿಗಳ ಅಥವಾ ಮನುಷ್ಯರನ್ನು ತಿನ್ನೋವಂಥ ಒಂದು ಆದಿವಾಸಿಗಳ ಗುಂಪು ಇರ್ಬೋದೇನೋ ಅಂತ ಅಂದ್ಕೊಳ್ತಿರ್ತಾನೆ ಅದೇ ಸಮಯಕ್ಕೆ ಅವರು ಬರ್ತಾರೆ ಆದಿವಾಸಿಗಳ ಗುಂಪು ಸರಿ ಈಗ ಹೇಗಿದ್ರು ನಾನು ಹಿಂದೆ ಹೋದರೆ ಸಮುದ್ರ ಇದೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಮುಂದೆ ಹೋದ್ರೆ ಅವ್ರು ಹೇಗಿದ್ರು ಹಿಡಿತಾರೆ ಏನು ಬರುತ್ತೋ ನೋಡೋಣ ಅಂತ ಕಾಯ್ತಾನೆ ಅವ್ರು ಬರ್ತಾರೆ ಅವ್ರ ಹತ್ರ ಒಂದು ಪಾಲಕಿ ಇರುತ್ತೆ ಪಲ್ಲಕ್ಕಿಯಲ್ಲಿ ಓ ನನ್ನ ಇವ್ರ ಮುಖಂಡ ಇರಬೇಕು ಅಂತ ಅಂದ್ಕೋತಾನೆ ಅವ್ರ ಪಲ್ಲಕ್ಕಿಯ ಒಂದು ಏನೊಂದು ಪರದೆ ತೆಗೀತಿದ್ದ ಹಾಗೆ ಆ ಪಲ್ಲಕ್ಕಿಯೊಳಗೆ ಯಾರೂ ಕೂತಿರಲ್ಲ ಅವನಿಗೆ ಆಶ್ಚರ್ಯ ಆಗುತ್ತೆ ಅದರಲ್ಲಿದ್ದ ಮುಖಂಡ ಮುಂದೆ ಇದ್ದವನು ಹತ್ರ ಒಂದು ದೊಡ್ಡ ಕಟ್ ಖಡ್ಗ ಇರುತ್ತೆ ಅವನು ಬಂದು ಕೂತ್ಕೊಳ್ಳಿ ಅಂತ ಅವನು ಸರಿ ಕರ್ಕೊಂಡು ಹೋಗ್ತಿದ್ದಾರೆ ಸರಿ ಅಂತ ಹೋಗ್ತಾನೆ ಹೋದ್ಮೇಲೆ ಅವನಿಗೆ ಸ್ನಾನ ಮಾಡಿಸಿ ಅವರ ಒಂದು ವೇಷಭೂಷೆ ಎಲ್ಲ ಹಾಕ್ತಾರೆ ಸರಿ ಅನ್ಸುತ್ತೆ ಕುರಿನ ಬಲಿ ಕುಡಿಯೋದಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಅದಕ್ಕೆ ಒಂದು ಹಣೆಗೆ ನಾಮ ಇಟ್ಟು ಅದಕ್ಕೆ ಹಾರ ಹಾಕಿ ಎಲ್ಲ ಮಾಡಿ ಮೆರವಣಿಗೆ ಕರ್ಕೊಂಡೋಗಿ ಮೆರವಣಿಗೆಗೆ ಕರ್ಕೊಂಡು ಹೋದ್ಮೇಲೆ ಅದನ್ನು ಇಟ್ಟು ಅದ್ರ ತಲೆ ಕಡಿತಾರೆ ಮೋಸ್ಟ್ಲಿ ನನ್ನ ಪರಿಸ್ಥಿತಿನೂ ಅದೇ ಅಂತ ಅಂದ್ಕೊಂಡ ಈಗೆಲ್ಲ ನನ್ನನ್ನು ಸ್ನಾನ ಮಾಡಿ ಎಲ್ಲ ಅಚ್ಚಕಟ್ಟಾಗಿ ಮಾಡ್ಯಾರೆ ಆ ಸ್ನಾನಕ್ಕೆ ಹೋಗ್ತಿದ್ದಾರೆ ಹಾರ ಹಾಕಿದರು ಹಾರ ಹಾಕಿದ್ಮೇಲೆ ನನ್ನ ಈಗ ನನ್ನ ತಲೆ ಇಟ್ಟು ಕಡಿತಾರೆ ಅಂತ ಆದರೆ ಅವ್ನು ಗಾ ಆಶ್ಚರ್ಯಕ್ಕೆ ಆ ಸ್ಥಾನಕ್ಕೆ ಕರ್ಕೊಂಡು ಹೋದ್ಮೇಲೆ ಆ ಸ್ಥಾನದಲ್ಲಿ ಇರುತ್ತೆ ಮೆಟ್ಟ ಮೇಲೆ ಹೋಗಿ ಆ ಒಬ್ಬ ಯಾರು ನಾಯಕ ಇರ್ತಾನಲ್ಲ ಅವನು ಹೇಳ್ತಾನೆ ಕೂತ್ಕೊಳ್ಳಿ ಅಂತ ಒಂದು ರಾಜನ ಆ ಸೀಟಿನ ಮೇಲೆ ಹೇಳ್ತಾನೆ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ ಅಂದಾಗ ಇವನಿಗೆ ಆಶ್ಚರ್ಯ ಆಗುತ್ತೆ ಸರಿ ನಾನು ಕೂತ್ಕೊಳ್ಳೋಕ್ಕಿಂತ ಮುಂಚೆ ನನಗೊಂದು ಪ್ರಶ್ನೆ ಇದೆ ನೀನು ಯಾರೋ ನಾನು ಯಾರೋ ನನಗೆ ಯಾಕೆ ಇಲ್ಲಿ ಕೂರಿಸ್ತೀರ ಅಂತ ಕೇಳ್ತಾನೆ ಅದಕ್ಕೊನು ಹೇಳ್ತಾನೆ ನಾನು ಈ ಆದಿವಾಸಿಗಳ ಮುಖಂಡ ನಮ್ಮ ಒಂದು ಪದ್ಧತಿ ಏನು ಅಂತಂದರೆ ಯಾರೇ ಒಂದು ಈ ದ್ವೀಪಕ್ಕೆ ಬಂದರೂ ಕೂಡ ಮೊದಲನೇ ಒಂದು ವರ್ಷ ಅವರು ಅವರನ್ನು ನಾವು ರಾಜನನ್ನಾಗಿ ಮಾಡ್ತೀವಿ ಅವರು ಏನೇ ಹೇಳಿದರೂ ಕೂಡ ನಾವು ಅದನ್ನು ಪಾಲಿಸ್ತೀವಿ ಹೌದಾ ಹಾಗಾದರೆ ಒಂದು ವರ್ಷ ಆದಮೇಲೆ ಏನಾಗುತ್ತೆ ಒಂದು ವರ್ಷ ಆದಮೇಲೆ ನಾವು ಆ ದೂರದಲ್ಲಿ ಕಾಣಿಸ್ತಾ ಇರೋ ಇನ್ನೊಂದು ದ್ವೀಪ ಇದೆಯಲ್ಲ ಅಲ್ಲಿ ಕಳಿಸ್ತೀವಿ ಅಲ್ಲಿ ಏನಾಗುತ್ತೆ ಅವ್ರಿಗೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಹಾಗಾದರೆ ಮೊದಲು ಯಾರು ರಾಜ ಇದ್ದರು ಹೀಗೆ ಕೆಲವ್ರು ಬಂದಿದ್ದರು ಅವ್ರನ್ನ ರಾಜ ಮಾಡಿದ್ವಿ ಅವ್ರನ್ನ ಅಲ್ಲಿ ಬಿಟ್ವಿ ಏನಾಯಿತೋ ಗೊತ್ತಿಲ್ಲ ಸರಿ ಅವರೆಲ್ಲ ಏನು ಮಾಡಿದರು ಅವರೆಲ್ಲ ಆರಾಮಾಗಿ ಅವ್ರಿಗೆ ಏನೇನು ಬೇಕೋ ಐಷಾರಾಮದಿಂದ ಜೀವನ ನಡೆಸಿರು ಒಂದು ವರ್ಷ ಅಂತಂದು ಇವನು ತುಂಬ ಬುದ್ಧಿವಂತ ಇವನೇನು ಮಾಡ್ದ ಸರಿ ಐಷಾರಾಮ ಎಲ್ಲ ಇದೆ ಇದನ್ನು ಅನುಭವಿಸಬೇಕು ಅವನು ಅದನ್ನೆಲ್ಲ ಅನುಭವಿಸ್ತಾ ಇದ್ದ ಒಳ್ಳೆಯ ಊಟ ತಿಂಡಿ ಅದರ ಜೊತೆಗೆ ಏನೇನು ಸೌಕರ್ಯಗಳಿತ್ತು ಎಲ್ಲದನ್ನು ಉಪಯೋಗಿಸ್ತಾ ಆದರೆ ಅದರ ಜೊತೆ ಜೊತೆಗೆ ಅವನು ಪ್ರತಿದಿನ ಒಂದು ಸಣ್ಣ ಸಣ್ಣ ಗುಂಪನ ಆ ದ್ವೀಪಕ್ಕೆ ಹೋಗಿ ಅಲ್ಲಿ ಹೋಗಿ ಬಾವಿ ತೆಗಿರಿ ಬಾವಿ ತೋಡಿ ಬನ್ನಿ ಅವ್ರು ಹೋಗ್ತಾಯಿದ್ರು ಬಾವಿ ಇದ್ದರು ಬಂದರು ಯಾಕೆಂದ್ರೆ ಇವನು ರಾಜ ಇವನು ಹೇಳಿ ಏನು ಹೇಳಿದ್ರು ಕೇಳ್ತಾಯಿದ್ರು ಇನ್ನೊಂದು ದಿನ ಕಳಿಸ್ದ ಅಲ್ಲೊಂದು ಮನೆ ಕಟ್ಟಿ ಇನ್ನೊಂದು ದಿನ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಗದ್ದೆಯೆಲ್ಲ ಇದು ಮಾಡಿ ಬನ್ನಿ ಹೀಗೆ ಒಂದು ವರ್ಷದ ತನಕ ಅಲ್ಲಿಗೆ ಸ್ವಲ್ಪ ಸ್ವಲ್ಪ ಜನನ ಕಳಿಸಿ 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 ಅಲ್ಲೆಲ್ಲ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದ ಯಾವಾಗ ಒಂದು ವರ್ಷ ಕಳೀತೋ ಅಲ್ಲಿಗೆ ಹೋಗಬೇಕಾದ ಬಂದಾಗ ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆಗಳಿತ್ತು ಹಾಗಾಗಿ ಅಲ್ಲಿಗೆ ಹೋದಾಗ ಕೂಡ ಅವನು ಏನು ತೊಂದರೆ ಪಡಬೇಕಾಗಿ ಬರಲಿಲ್ಲ ಇದರಿಂದ ನಮ್ಮ ಜೀವನಕ್ಕೆ ಏನು ಕಲಿಬೋದು ಅಂತಂದರೆ ನಾವು ಆ ಒಂದು ರೀತಿಯ ನಾವಿಕರೇ ಒಬ್ಬ ಹೇಗೆ ಅವನು ಹಡಗಿನಲ್ಲಿ ಹೋಗ್ತಾ ಇದ್ದ ಅದೇ ಥರ ನಾವು ಈ ಭವಸಾಗರದಲ್ಲಿ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಬಿರುಗಾಳಿಗಳು ಬರ್ತಾ ಇರುತ್ತೆ ಈಗ ಕೂಡ ಕೊರೋನಾ ಅನ್ನೋ ಬಿರುಗಾಳಿ ಬಂದಿದೆ ಅಥವಾ ಬೇರೆ ಇನ್ನೇನೋ ಒಂದು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಕ್ಲೇಷಗಳಿದ್ದೇ ಇದೆ ಅದಕ್ಕೆ ನಾವು ಸಿಕ್ಕಾಕ್ಕೊಂಡು ನಾವು ತೊಂದರೆಗೊಳಗಾಗ್ತೀವಿ ಆದರೂ ಕೂಡ ಈ ಒಂದು ಏನು ಈ ಒಂದು ದೇಹದಲ್ಲಿರೋ ತನಕ ನಾವೇ ರಾಜರು ಹಾಗಾಗಿ ನಾವು ಈ ದೇಹದಲ್ಲಿರೋ ಒಂದಷ್ಟು ಸಮಯ ಬರೀ ನಾವು ಹೇಗೆ ನಾನು ಚೆನ್ನಾಗಿ ಊಟ ತಿಂಡಿ ಮಾಡಿ ಆಹಾರ ನಿದ್ರೆ ಭಯ ಮೈತುನ ಇದನ್ನು ನಾಲ್ಕು ಮಾಡಿ ಆರಾಮಾಗಿರ್ಬೋದು ಅಂತಂದು ಬರೀ ಆಲೋಚನೆ ಮಾಡೋದ್ರ ಬದಲು ಅದಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಅದರ ಜೊತೆ ಜೊತೆಗೇ ಆ ಹೇಗೆ ಆ ಒಬ್ಬ ವ್ಯಾಪಾರಿ ಅವನು ಮುಂದಿನದು ಆಲೋಚನೆ ಮಾಡಿ ಆ ಮುಂದಕ್ಕೂ ಅವನು ರೆಡಿಯಾಗಿದ್ದ ಪ್ರಿಪೇರ್ ಆಗಿದ್ದ ಅದೇ ರೀತಿಯಾಗಿ ನಾವು ಕೂಡ ಈ ಜೀವನದಲ್ಲಿರೋ ಇರೋವಾಗಲೇ ನಾವು ಐಶ್ವರಾಮಗಳನ್ನೆಲ್ಲ ನಾವು ಅನುಭವಿಸ್ತಾ ಇರುವಾಗ ಮುಂದಿನ ಜೀವನದ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಮತ್ತು ಆವಾಗ ಕೂಡ ಕೂಡ ನಾವು ಈಗಲಿಂದನೇ ತಯಾರಾಗಬೇಕು ಯಾರಿಗಾದ್ರೂ ನೇರವಾಗಿ ಹೋಗಿ ನೀವು ಅವರಿಗೆ ಭರತನಾಟ್ಯ ಏನೂ ಬರಲ್ಲ ಆದರೆ ನೇರವಾಗಿ ಹೋಗಿ ಸ್ಟೇಜ್ ಮೇಲೆ ನೀವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಅವ್ರಿಗೆ ನಿಂತ್ಕೊಂಡು ಏನು ಭರತನಾಟ್ಯ ಅಂತ ಅಂದರೆ ಏನು ಅದರಲ್ಲಿ ಕೈ ಏನು ಮಾಡಬೇಕು ಅಂತಲೇ ಗೊತ್ತಿರೋಲ್ಲ ಆದರೆ ಅವ್ರಿಗೆ ಸಮಯ ಕೊಟ್ಟು ಸರಿ ಒಂದು ವರ್ಷ ಸಮಯ ಇದೆ ನೀವು ತಯಾರಾಗಿ ಅಂತಂದರೆ ಅವರು ಸ್ವಲ್ಪ ಕಲಿತು ಆವಾಗ ಮತ್ತೆ ಹೋಗಿ ಪರ್ಫಾರ್ಮ್ ಮಾಡ್ಬೋದು ಅದೇ ರೀತಿಯಾಗಿ ನಮಗೂ ಕೂಡ ಈ ಜೀವನದಲ್ಲಿ ಎಷ್ಟು ಸಮಯ ಇದೆ ಅಂತ ಗೊತ್ತಿಲ್ಲ ಪರೀಕ್ಷಿತ ಮಹಾರಾಜರಿಗೆ ಅಟ್ಲೀಸ್ಟ್ ಏಳು ದಿನ ಸಮಯ ಇದೆ ಅಂತ ಗೊತ್ತಿತ್ತು ಹಾಗಿರುವಾಗ ನಾವು ಆದಷ್ಟು ನಾವು ಎಚ್ಚರಿತು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಭಕ್ತಿಯಲ್ಲಿ ಬಿಟ್ಕೊಳ್ಬೇಕು ಏಕೆಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ವಿದ್ಯತೆ ವಿಧ್ಯತೆ ಧರ್ಮಸ್ಯ ಧರ್ಮ ಮಹತೋ ಮಹತೋಭಯತ್ ಈ ಭಕ್ತಿಯಲ್ಲಿ ನಾವು ಏನೇ ಒಂದು ಸ್ವಲ್ಪ ಕೂಡ ಮಾಡಿದರೂ ಕೂಡ ಅದು ನಿರಂತರ ಶಾಶ್ವತಾಗಿ ನಮ್ಮ ಸಹಾಯಕ್ಕೆ ಬರುತ್ತೆ ನಾವು ಈ ಒಂದು ದೇಹಕ್ಕೆ ಅಥವಾ ಈ ಒಂದು ಜೀವನದಲ್ಲಿ ಭೌತಿಕ ಜಗತ್ತಿನಲ್ಲಿ ನಾವು ಏನೇ ಮಾಡಿದರೂ ನಮ್ಮ ಹತ್ರ ಎಷ್ಟೇ ಹಣ ಇರಲಿ ಅಥವಾ ಎಷ್ಟೇ ಒಂದು ಓದಿ ಓದಿರಲಿ ಎಷ್ಟೇ ಸೌಂದರ್ಯ ಇರಲಿ ಏನೇ ಇರಲಿ ಎಲ್ಲದೂ ಕೂಡ ಈ ಶರೀರದೊಂದಿಗೆ ವ್ಯಯವಾಗಿ ಹೋಗುತ್ತೆ ನಾನು ಡಬಲ್ ಪಿ ಎಚ್ ಡಿ ಟ್ರಿಪಲ್ ಪಿ ಎಚ್ ಡಿ ಮಾಡಿರ್ಬೋದು ನನ್ನದೇ ಒಂದು ಸ್ವಂತ ಕಂಪ್ನಿ ಇರ್ಬೋದು ಹತ್ತು ಕಂಪನಿ ಇರ್ಬೋದು ಹತ್ತು ಕಾರ್ ಇರ್ಬೋದು ಆದರೆ ನಾನು ಈ ದೇಹವನ್ನು ತ್ಯಾಗ ಮಾಡಿದಾಗ ಅದೆಲ್ಲದನ್ನು ಬಿಟ್ಟು ಹೋಗಲೇಬೇಕಾಗತ್ತೆ ಆದರೆ ನಾವು ಭಕ್ತಿಯಲ್ಲಿ ಏನನ್ನು ಮಾಡ್ತೀವೋ ಅದು ನಮ್ಮೊಟ್ಟಿಗೆ ಸತತವಾಗಿ ಬರ್ತಾ ಇರುತ್ತೆ ನಾನೇನಾದರೂ ಈ ಒಂದು ಜನ್ಮದಲ್ಲಿ ಇಪ್ಪತ್ತು ಪ್ರತಿಶತ ನಾನೇನಾದರೂ ಅದನ್ನು ಮಾಡಿದರೆ ಮುಂದಿನ ಸಲ ಇಪ್ಪತ್ತೊಂದರಿಂದ ಶುರು ಆಗುತ್ತೆ ಅದರಲ್ಲಿನಾದ್ರೂ ನಾನು ಐವತ್ತು ಪ್ರತಿಶತ ತನಕ ಹೋದರೆ ಅಲ್ಲಿಂದ ಐವತ್ತೊಂದರಿಂದ ಆಗುತ್ತೆ ಆದರೆ ಈ ಭೌತಿಕ ಜಗತ್ತಿನಲ್ಲಿ ನಾನು ಆ ಐ ಇಂದ ಶುರು ಮತ್ತೆ ಶುರು ಮಾಡಲೇಬೇಕಾಗತ್ತೆ ನಾನೇನಾದರೂ ಡಬಲ್ ಪಿ ಎಚ್ ಡಿ ಆಗಿದ್ದರೂ ಕೂಡ ಮತ್ತೆ ಪಿ ಎಚ್ ಡಿಯಿಂದ ಶುರು ಮಾಡಲ್ಲ ಹಾಗಾಗಿ ಇದನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಇದನ್ನು ನಾವು ಹೇಗೆ ಅವನು ಇದ್ದ ಒಂದು ಎಲ್ಲ ಒಂದು ಸಂಪೂರ್ಣ ಸೌಲಭ್ಯಗಳನ್ನ ಆನಂದಿಸಿ ಅನುಭವಿಸ್ತಾ ಇದ್ದ ಅದರ ಜೊತೆ ಜೊತೆಗೆ ಅವನು ಮುಂದಿಂದು ಕೂಡ ಆಲೋಚಿಸಿದ್ದ ಹಾಗಾಗಿ ನಾವು ಭಗವಂತ ನಮಗೆ ಈಗ ಐಶ್ವರ್ಯ ಕೊಟ್ಟಿರ್ಬೋದು ಅಥವಾ ಒಳ್ಳೆಯ ಒಂದು ಮನೆತನ ಅಥವಾ ತುಂಬ ವ್ಯವಸ್ಥೆಗಳು ಕೊಟ್ಟಿರ್ಬೋದು ಅದನ್ನೆಲ್ಲ ಅನುಭವಿಸುವುದರ ಜೊತೆಗೆ ಭಕ್ತಿಯನ್ನು ನಾವು ಮಾಡಬೇಕು ಅದು ಮುಖ್ಯವಾದದ್ದು ಈ ಒಂದು ಈ ಒಂದು ಅಧ್ಯಾಯದ ಸಾರಾಂಶ ಅವನು ಏನು ಅವರ ಸಹಪಾಠಿಗಳಿಗೆ ಹೇಳ್ತಾ ಇದ್ದಾನೆ ಅಂತಂದರೆ ಅದೇ ಈ ಒಂದು ಮಾನವ ಜನ್ಮ ಸಿಕ್ಕಿದೆ ಇದರಲ್ಲಿ ಒಂದು ಈ ಒಂದು ಅವಕಾಶ ಇದೆ ಇದನ್ನು ನೀವು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಅವನು ಹೇಳ್ತಾನೆ ಅದಲ್ದೇ ಹೇಗೆ ನಾನು ಹೇಳಿದೆ ಪರೀಕ್ಷಿತ ಮಹಾರಾಜಿಗೆ ಏಳು ದಿನಗಳ ಸಮಯ ಇದೆ ಅಂತ ಗೊತ್ತು ಆದರೆ ನಮಗೆ ಯಾವ ಸಮಯದಲ್ಲಿ ಮೃತ್ಯು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬೇಕಾದರೂ ಏನಾದರೂ ಬೇಕಾದರೂ ಆಗ್ಬೋದು ಹಾಗಾಗಿ ನಾವು ಆದಷ್ಟು ಬೇಗ ಇಷ್ಟು ವಯಸ್ಸು ಕಳೆದಿರ್ಬೋದು ಪರವಾಗಿಲ್ಲ ಈಗಲಿಂದನಾದರೂ ನಾವು ಭಗವಂತನ ಭಕ್ತಿಗೆ ನಾವು ಪ್ರಯತ್ನ ಪಡಬೇಕು ಭಗವಂತನ ಭಕ್ತಿ ಮಾಡಲಿಕ್ಕೆ ಸರಳ ಉಪಾಯ ಅಂತಂದರೆ ಕಲಿಯುಗದಲ್ಲಿ ಕಲೋತ ಧರಿಕೀರ್ತನಾಥ್ ಈ ಒಂದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಒಂದು ಭಗವಂತನ ನಾಮಸ್ಮರಣೆಯಿಂದ ಸರಳವಾಗಿ ನಾವು ಭಗವಂತನ ಭಕ್ತಿಯಲ್ಲಿ ಪ್ರಗತಿ ಮಾಡಬಹುದು ಹಾಗಾಗಿ ಯಾವಾಗ ಪ್ರಹ್ಲಾದ ಇದನ್ನು ಹೇಳ್ತಾನೋ ಎಲ್ಲರೂ ಕುತೂಹಲರಾಗಿ ಕೇಳ್ತಾಯಿರ್ತಾರೆ ಅವರೆಲ್ಲರಿಗೂ ಇನ್ನೂ ಕೇಳಬೇಕು ಕೇಳಬೇಕು ಅಂತ ಆಸಕ್ತಿರಾಗಿ ಅವರು ಕೇಳ್ತಾಯಿರ್ತಾರೆ ಕೇಳ್ತಾ ಕೇಳ್ತಾ ಅವರಲ್ಲಾದ ಹೇಳ್ತಾನೆ ಪ್ರತಿಯೊಬ್ಬ ಮಾನವ ಕೂಡ ಭಗವಂತನ ಭಕ್ತಿಯನ್ನು ಮಾಡಬೇಕು ಏಕೆಂತಂದರೆ ಭಗವಂತ ಪ್ರತಿಯೊಬ್ಬ ಜೀವಿಯ ಒಬ್ಬ ಸಹೃದ್ ಸಹೃದ್ ಅಂತಂದರೆ ತುಂಬ ಹತ್ತಿರದ ಒಬ್ಬ ಸ್ನೇಹಿತ ಅವನು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಾನೆ ಅವನು ಎಲ್ಲರ ಹಿತೈಷಿ ಹಾಗಾಗಿ ಅವನ ಸದಾ ನಮ್ಮೊಂದಿಗಿರ್ತಾನೆ ಪರಮಾತ್ಮನ ಸ್ವರೂಪದಲ್ಲಿ ನಾವಿದನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ಯಾರಾದರೂ ಒಂದು ಉಪನಿಷತ್ತಲ್ಲಿ ಬರುತ್ತೆ ಒಂದು ಮರದ ಮೇಲೆ ಎರಡು ಹಕ್ಕಿ ಇದೆ ಒಂದು ಹಕ್ಕಿ ಹಣ್ಣು ತಿನ್ನೋದ್ರಲ್ಲಿ ತುಂಬ ಬ್ಯುಸಿಯಾಗಿದೆ ಕೆಲವೊಂದು ಸಲ ಅದು ತುಂಬ ರುಚಿಕರವಾದ ಸಿಹಿಯಾದ ಹಣ್ಣು ತಿನ್ನುತ್ತೆ ಇನ್ನೊಂದು ಸಲ ಕಹಿ ಹಣ್ಣು ತಿನ್ನತ್ತೆ ಸಿಹಿ ಹಣ್ಣು ತಿಂದಾಗ ಸಂತೋಷವಾಗಿರುತ್ತೆ ಕೈ ಹಣ್ಣು ತಿಂದಾಗ ಸ್ವಲ್ಪ ಬೇಜಾರಾಗಿರುತ್ತೆ ಇಷ್ಟೆಲ್ಲ ಅದು ಬ್ಯುಸಿಯಾಗಿದ್ರು ಕೂಡ ಅದು ಪಕ್ಕದಲ್ಲಿರೋ ಇನ್ನೊಂದು ಹಕ್ಕಿ ಕಡೆ ತಿರುಗು ಕೂಡ ನೋಡೋಣ ಈ ಹಕ್ಕಿ ಕಾಯ್ತಾ ಇದೆ ಯಾವಾಗ ಇದು ನನ್ನ ಕಡೆ ತಿರುಗಿ ನೋಡ್ತಾನೋ ನಾನು ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಈ ಒಂದು ಹಕ್ಕಿ ಯಾವುದು ಹಣ್ಣು ತಿಂತ ಇದೆಯೋ ಅದು ನಾವು ಆತ್ಮ ಈ ಒಂದು ಹಕ್ಕಿ ಪರಮಾತ್ಮ ಎಲ್ಲಿಯವರೆಗೆ ನಾವು ಭಗವಂತನ ಕಡೆಗೆ ತಿರುಗೋದಿಲ್ಲೋ ಭಗವಂತ ಕಾಯ್ತಾ ಇರ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಏ ಯಥಾ ಮಾಂ ಪ್ರಪದ್ಯಂತೆ ನೀನು ನನ್ನ ಕಡೆ ಹೇಗೆ ಬರಲಿಕ್ಕೆ ಇಷ್ಟಪಡ್ತೀಯೋ ಅದಕ್ಕೆ ತಕ್ಕ ಹಾಗೆ ನಾನು ನಿನಗೆ ಪ್ರತಿಫಲ ಅಥವಾ ನಾನು ಪ್ರತಿಸ್ಪಂದಿಸ್ತೇನೆ ಅಂತ ಹೇಳ್ತಾನೆ ಹಾಗಿರುವಾಗ ನಾವು ಭಗವಂತನ ಕಡೆಗೆ ಒಂದು ಹೆಜ್ಜೆ ತಗೋಬೇಕು ನಾವು ಒಂದು ಹೆಜ್ಜೆ ತಗೊಂಡ್ರೆ ಅವನು ಹತ್ತು ಹೆಜ್ಜೆ ತಗೊಳ್ತಾನೆ ಏಕೆಂದರೆ ಅವನು ಎಲ್ಲರನ್ನು ಇಷ್ಟಪಡ್ತಾನೆ ಏಕೆಂದರೆ ನಾವೆಲ್ಲ ಅವರ ಮಗ ಹಾಗಾಗಿ ಭಗವಂತ ಎಷ್ಟು ಅವನ ಕರುಣಾಮಯಿ ಅಂತಂದರೆ ನಾವು ಯಾವುದೇ ಒಂದು ಯೋನಿಲಿ ಹೋದರೂ ಕೂಡ ಅವನು ನಮ್ಮೊಟ್ಟಿಗೆ ಬರ್ತಾನೆ ಒಂದು ಸಲ ಆಲೋಚನೆ ಮಾಡಿ ಯಾರಾದರೂ ನಿಮಗೆ ನೀವು ಅವ್ರನ್ನ ಯಾರನ್ನಾರು ಮಾತಾಡಿಸ್ತೀರ ಅವ್ರು ನೀವು ಎಷ್ಟೇ ಮಾತಾಡಿಸಿ ನಿಮ್ಮ ಕಡೆ ನೋಡೋದೂ ಇಲ್ಲ ತಿರುಗಿ ನೋಡ್ತಾರೆ ನಿಮಗೆ ಗಮನನೇ ಕೊಡೋಲ್ಲ ಎಷ್ಟು ಸಲ ಪ್ರಯತ್ನ ಮಾಡ್ತೀವಿ ಹತ್ತು ಸಲ ಇಪ್ಪತ್ತು ಸಲ ಒಂದು ದಿನ ಎರಡು ದಿನ ಹತ್ತು ದಿನ ಸ್ವಲ್ಪ ಸಮಯ ಆದಮೇಲೆ ಸರಿ ನಿಮಗೆ ಯಾವಾಗ ಬೇಕೋ ಬಾ ಸರಿ ನಾನು ನಿನಗೆ ಸಹಾಯ ಮಾಡ್ತೀನಿ ಆದರೆ ನೀನಾಗಿ ಬಂದು ಕೇಳೋ ತನಕ ನಾನು ಮಾಡಲ್ಲ ಅಂತ ಅಂತ ನಾವು ಅಂದ್ಕೋತೀವಿ ಅದು ಮನೆಯವ್ರಿಗೂ ಕೂಡ ಅದೇ ಮಾಡ್ತೀವಿ ಅಕಸ್ಮಾತ್ ಏನಾದರೂ ಗಂಡ ಹೆಂಡತಿಗಾಗಲಿ ಅಥವಾ ತಂದೆ ಮಗನಿಗಾಗಲಿ ಅಥವಾ ಮಗಳಿಗಾಗಲಿ ಅವ್ರೇನಾದ್ರೂ ಮಾತು ಕೇಳಲಿಲ್ಲ ಅಂದರೆ ಹೇಳಕ್ಕೆ ಹೋಗ್ತಾರೆ ಅವ್ರನ್ನ ಅವ್ರಿಗೆ ಏನೋ ಒಂದು ಪ್ರತಿಸ್ಪಂದಿಸ್ತಾನೆ ಇದ್ದರೆ ಅವ್ರು ಸರಿ ನೀನು ಯಾವಾಗ ಬಂದು ಕೇಳ್ತೀಯೋ ಅಲ್ಲಿ ತನಕ ನಾನು ಸುಮ್ಮನೆ ಇರ್ತೀನಿ ಅಂತ ಅಂತಾರೆ ಆದರೆ ಭಗವಂತ ಕೂಡ ಅದೇ ರೀತಿಯಾಗಿ ಕಾಯ್ತಾಯಿದ್ದಾನೆ ಅದು ಎಲ್ಲಿ ತನಕ ನಾವು ಯಾವುದೇ ಯೋನಿಗೆ ಹೋಗಲಿ ನಾವು ಯಾಕೆ ಮಲದಲ್ಲಿರೋ ಒಂದು ಕೀಡ ಆಗಬಾರ್ದು ಕೀಡ ಆದರೂ ಕೂಡ ಅಲ್ಲೂ ಕೂಡ ಅವನು ನಮ್ಮ ಹೃದಯದಲ್ಲಿ ಬಂದಿರ್ತಾನೆ ಅದು ಭಗವಂತನ ಕರುಣೆ ಪ್ರತಿಯೊಂದು ಆತ್ಮದ ಮೇಲೂ ಹಾಗಿರುವಾಗ ಅವನು ಅಷ್ಟೊಂದು ಸುಹೃದ್ ಅಥವಾ ಹಿತೈಷಿ ಆಗಿರೋದ್ರಿಂದ ಎಲ್ಲರೂ ಭಗವಂತನ ಧ್ಯಾನವನ್ನು ಅಥವಾ ಭಗವಂತನ ಭಕ್ತಿಯನ್ನು ಮಾಡಬೇಕು ಅಂತ ಪ್ರಹ್ಲಾದ್ ಮಹಾರಾಜ ಅವ್ರಿಗೆ ಹೇಳ್ತಾನೆ ಏಕೆಂತಂದರೆ ಈ ಒಂದು ನಿಜವಾದ ಒಂದು ಶಿಕ್ಷಣದ ಒಂದು ಧ್ಯೇಯ ಇದಾಗಿರಬೇಕು ಅದಕ್ಕೆ ಶಿಲಪ್ರಪಾದರು ನಮ್ಮ ಇಸ್ಕೊನಿನ ಸಂಸ್ಥಾಪಕಾಚಾರ್ಯರಾದಂಥ ಶಿಲಪ್ರಪಾದರು ಯಾವಾಗ ಅಮೇರಿಕೆಯಲ್ಲಿ ಹೋದಾಗ ಅಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿಗೆ ಹೋಗಿದ್ದರು ಮೆಸ್ಯಾಚ್ಯುಸೇಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅದು ವಿಶ್ವದಲ್ಲೇ ನಂಬರ್ ಒನ್ ಕಾಲೇಜ್ ಅದು ಇಂಜಿನಿಯರಿಂಗಲ್ಲಿ ಅಲ್ಲಿ ಹೋದಾಗ ಅವರು ಕೇಳಿದರು ನೀವೆಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಇದೆ ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳಿದೆ ಎಲ್ಲಿ ಬೇರೆ ಬೇರೆ ಒಂದು ತಂತ್ರಜ್ಞಾನ ಕಲಿತಾ ಇದ್ದೀರಾ ಆದರೆ ಆತ್ಮದ ಬಗ್ಗೆ ಕಲಿಯುವಂಥ ಒಂದು ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಂತ ಕೇಳಿದರು ಅಥವಾ ಭಗವಂತನ ಬಗ್ಗೆ ಕಲಿಯುವಂಥ ಡಿಪಾರ್ಟ್ಮೆಂಟ್ ಎಲ್ಲಿದೆ ಎಲ್ಲೂ ಇಲ್ಲ ಹಾಗಾಗಿ ನಾವು ಈ ಒಂದು ನಮ್ಮ ಶಾಸ್ತ್ರಗಳೇನಿದೆಯೋ ಅದರಿಂದ ಮುಖಾಂತರ ನಾವು ಭಗವದ್ಗೀತೆ ಭಾಗವತ ಶ್ರೀಮದ್ ಭಾಗವತದ ಚರ್ಚೆ ಮಾಡಿ ಅದರ ಬಗ್ಗೆ ಕೇಳಿ ಅದರಿಂದ ನಾವು ಈ ಜ್ಞಾನವನ್ನು ಪಡಿಬೇಕು ನಾವು ಭೌತಿಕ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ತಗೊಳ್ಬೇಕು ನಾವು ತಗೊಳ್ಬೇಕು ಮತ್ತು ಬೇರೆಯವ್ರಿಗೂ ಕೊಡಬೇಕು ನಾವು ಯಾವಾಗ ಬೇರೆಯವ್ರಿಗೆ ಕೊಡೋದಿಲ್ವೋ ಆವಾಗ ಒಂದು ಈ ಒಂದು ನಮ್ಮ ಏನು ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿ ಅಲ್ಲೇ ನಿಂತು ಹೋಗುತ್ತೆ ಅದಲ್ಲದೆ ಈ ಆಧುನಿಕ ಜಗತ್ತಲ್ಲಿ ಸಣ್ಣ ಮಕ್ಕಳು ಕೂಡ ಏನೇ ಕೇಳಿದರೂ ಅವ್ರಿಗೆ ಅದಕ್ಕೆ ಸರಿಯಾದ ಒಂದು ಉತ್ತರ ಬೇಕು ನಾವು ಸರಿ ಮಾಡು ಅಂತ ಸ್ವಲ್ಪ ಸಮಯ ಮಾಡ್ತಾರೆ ಆದರೆ ಮುಂದೆ ಕಂಟಿನ್ಯೂ ಮಾಡಲ್ಲ ಲಾಜಿಕಲ್ಲಾಗಿ ಆನ್ಸರ್ ಕೊಡಿ ಏನಕ್ಕೆ ಮಾಡ್ತೀವಿ ಏನಕ್ಕೆ ಮಾಡಬೇಕು ಅದು ಅದರಿಂದ ಏನು ಲಾಭ ಮಾಡ್ದೇನೆ ಏನಾಗುತ್ತೆ ಎಲ್ಲ ಕೇಳ್ತಾರೆ ಅವ್ರಿಗೆ ಯಾವಾಗ ಉತ್ತರ ಸಿಗೋದಿಲ್ಲೋ ಓ ಇದೊಂದು ಮೂಢನಂಬಿಕೆ ಅಂತ ಬಿಟ್ಟುಬಿಡ್ತಾರೆ ಯಾವಾಗ ಅವ್ರಿಗೆ ಉತ್ತರ ಸಿಗುತ್ತೋ ನಾವು ಯಾಕೆ ಧಾರಣೆ ಮಾಡಬೇಕು ಯಾಕೆ ನಾವು ಈ ಒಂದು ಬಟ್ಟೆಯನ್ನು ಧರಿಸ್ಬೇಕು ಅಥವಾ ನಾವು ಯಾಕೆ ಪೂಜೆಯನ್ನು ಮಾಡಬೇಕು ಪುರಸ್ಕಾರ ಯಾಕೆ ಮಾಡಬೇಕು ಯಾಕೆ ಬೇರೆ ಬೇರೆಯಾದ ವಿಧಿಗಳಿದೆ ಅದನ್ನು ಯಾಕೆ ಮಾಡಬೇಕು ಅದೆಲ್ಲ ನಾನು ನಾವು ಹೇಳಿದರೆ ಅವ್ರಿಗೆ ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡಾಗ ಅವರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಇಲ್ಲ ಅಂತ ಅಂದರೆ ಅಯ್ಯೋ ಅಪ್ಪ ಅಮ್ಮ ಏನೋ ಹೇಳ್ತಾರೆ ಅಂತ ಸ್ವಲ್ಪ ಸಮಯ ಕೇಳ್ತಾರೆ ಆಮೇಲೆ ಸ್ವಲ್ಪ ದೊಡ್ಡವರಾದಮೇಲೆ ಅದನ್ನು ಎಲ್ಲ ಬಿಟ್ಟುಬಿಡ್ತಾರೆ ಈಗ ಆಗಿರೋದು ಅದೇ ಪರಿಸ್ಥಿತಿ ಹಾಗಾಗಿ ಈಗಲಾದರೂ ನಾವು ಎಚ್ಚೆತ್ತು ಇದನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು ಅದಕ್ಕೆ ಮುಖ್ಯವಾಗಿ ಏನು ಅಂದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಶಾಸ್ತ್ರದಲ್ಲಿ ಎಲ್ಲ ಇದೆ ಅದನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಬೇರೆಯವರು ಕೂಡ ಹೇಳಬೇಕು ಇಲ್ಲಿ ಪ್ರಹ್ಲಾದ ಮಹಾರಾಜ ಮಾಡ್ತಿರುತ್ತದೆ ತಾನೇನನ್ನು ತನ್ನ ಗುರುಗಳಿಂದ ಕಲ್ತಿದ್ನೋ ಅದನ್ನು ಅವನು ತನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ ಇದ್ದಾನೆ ಭಗವಂತನ ಭಕ್ತಿ ಬಗ್ಗೆ ಅದಾದಮೇಲೆ ಅವನು ಪ್ರಹ್ಲಾದ ಹೇಳ್ತಾನೆ ಈ ಒಂದು ಇಂದ್ರಿಯ ತೃಪ್ತಿ ಏನಿದೆ ಎಲ್ಲರೂ ಇಂದ್ರಿಯ ತೃಪ್ತಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಈ ಒಂದು ಇಂದ್ರಿಯ ತೃಪ್ತಿಯನ್ನು ನಾವು ಪಡಿಬೋದು ಎಲ್ಲಿ ಅವರಿಗೆ ಅಂತಂದರೆ ಅದನ್ನು ಯಾವುದೇ ಒಂದು ದೇಹದಲ್ಲಿ ಯೋನಿಯಲ್ಲಿದ್ದರೂ ಕೂಡ ಇಂದ್ರಿಯ ತೃಪ್ತಿ ಅಲ್ಲಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ಒಂದು ಹೇಳಿದಾಗೆ ಒಂದು ಕಾಗೆ ಇರ್ಬೋದು ಅಥವಾ ಒಂದು ಏನೋ ಒಂದು ಪ್ರಾಣಿ ಇರ್ಬೋದು ಅಥವಾ ಮಾನವ ಇರ್ಬೋದು ಎಲ್ಲರಿಗೂ ಆಹಾರ ನಿದ್ರೆ ಭಯ ಮೈಥುನ ಇದೆಲ್ಲದೂ ಇದ್ದೇ ಇದೆ ಸುಖ ಇಂದ್ರಿಯ ತೃಪ್ತಿ ಅಲ್ಲೂ ಇದೆ ಆದರೆ ಈ ಒಂದು ಇಂದ್ರಿಯ ತೃಪ್ತಿ ಯಾವುದೇ ಒಂದು ನಮ್ಮ ಪ್ರಯತ್ನದ ಪಡಲೇಬೇಕು ಅಂತಲ್ಲಿ ಪ್ರಯತ್ನ ಪಡ್ದೇ ಇದ್ದರೂ ಬಂದೇ ಬರುತ್ತೆ ಎಲ್ಲಿಯವರೆಗೆ ಈ ದೇಹ ಒಂದಿದೆಯೋ ಭೌತಿಕ ದೇಹ ಅಲ್ಲಿವರೆಗೆ ಈ ಇಂದ್ರಿಯ ತೃಪ್ತಿ ಇದ್ದೇ ಇದೆ ಆದರೆ ಅದಕ್ಕೊಬ್ಬ ಅದಕ್ಕೋಸ್ಕರ ತುಂಬ ಕಷ್ಟಪಡಬೇಕಾಗಿಲ್ಲ ನಾವು ನೋಡ್ತೀವಿ ಈ ಪ್ರಾಣಿಗಳು ಯಾವತ್ತೂ ಹೋಗಿ ಕೆಲಸಕ್ಕೆ ಹೋಗೋಲ್ಲ ಏನೂ ಇಲ್ಲ ಆದರೂ ಕೂಡ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಸಿಕ್ಕೇ ಸಿಗುತ್ತೆ ಅದರರ್ಥ ದೈವದ ಒಂದು ಇಚ್ಛೆಯಿಂದ ಅದು ಅದಕ್ಕೆಲ್ಲ ಸಿಗುತ್ತೆ ಹಾಗಾಗಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ ಹೇಗೆ ಎಲ್ಲರಿಗೂ ಈ ಇಂದ್ರಿಯ ತೃಪ್ತಿ ಸಿಗುತ್ತೋ ಅದೇ ರೀತಿ ದುಃಖಗಳು ಬಂದೇ ಬರುತ್ತೆ ಅದನ್ನ ಉಲ್ಟಾ ಹೇಳ್ತಾನೆ ನಾವು ಬೇಡ ಅಂತ ಅಂದ್ರೆ ಕಷ್ಟಗಳು ಬಂದೇ ಬರುತ್ತೆ ಅದೇ ರೀತಿಯಾಗಿ ನಾವು ಬೇಡ ಅಂದರೂ ಕೂಡ ನಮಗೇನಾದರೂ ಸುಖ ಬರೋದಿದ್ದರೆ ಅದು ಬಂದೇ ಬರುತ್ತೆ ಹಾಗಾಗಿ ಅದಕ್ಕೋಸ್ಕರ ನಾವು ಜಾಸ್ತಿ ಪ್ರಯತ್ನಪಟ್ಟು ನಾವು ಕಷ್ಟಪಡಬೇಕಾಗಿಲ್ಲ ಅಂತ ಹೇಳ್ತಾನೆ ಸುಖಂ ಐಂದ್ರಿಯ ಕಂ ದೈತ್ಯ ದೇಹ ಯೋಗೇನ ದೇಹಿನ ಸರ್ವತ್ರ ಲಭ್ಯತೆ ದೈವಾದ್ ಯಥಾ ದುಃಖಂ ಅಯತ್ನತಃ ಅಯತ್ನತಃ ಯತ್ನ ಮಾಡ್ದನೇ ದುಃಖ ಹೇಗೆ ಬರುತ್ತೋ ಅದೇ ರೀತಿಯಾಗಿ ಸರ್ವತ್ರ ಲಭತೆ ದೈವಾದ್ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಸುಖ ಕೂಡ ಬಂದಿರುತ್ತೆ ನಾವು ಏನನ್ನ ಪಡ್ಕೊಂಬಂದಿರ್ತೀವೋ ಅದು ಬಂದೇ ಬರುತ್ತೆ ಅದಕ್ಕೆ ಕುಲಶೇಖರ್ ಅಳ್ವಾರ್ ಕೂಡ ಹೇಳ್ತಾರೆ ಭಗವಂತ ನಾನು ನಿಮ್ಮಲ್ಲಿ ಏನನ್ನು ಯಾಚನೆ ಮಾಡೋದಿಲ್ಲ ನನಗೆ ಏನು ನನ್ನ ಒಂದು ರೂಪ ಪೂರ್ವಕರ್ಮಾಣುರೂಪ ರೂಪಂ ಏತತ್ ಪ್ರಾರ್ಥ್ಯ ಮಮ ಬಹುಮತಾಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಂಬೋರ್ಹಯ ನಿಶ್ಚಲ ಭಕ್ತಿರಸ್ತು ನಾನು ಯಾವುದಕ್ಕೂ ಪ್ರಾರ್ಥನೆ ಮಾಡೋದಿಲ್ಲ ಆದರೆ ಏನು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ನಾನು ನಿಮ್ಮ ಚರಣ ಕಮಲಗಳ ಬಗ್ಗೆ ನನ್ನ ಧ್ಯಾನ ಸದಾ ಅಲ್ಲಿರಲಿ ಅಂತ ಅದನ್ನು ಪ್ರಾರ್ಥನೆ ಮಾಡ್ತೀನಿ ಆದರೆ ಈ ಒಂದು ನನ್ನ ಒಂದು ಹಿಂದಿನ ಕರ್ಮಾನುಸಾರವಾಗಿ ನನಗೇನು ಬರಬೇಕೋ ಅದನ್ನು ಬರಲಿ ಅದಕ್ಕೋಸ್ಕರ ನಾನು ಆಸೆ ಪಡೋದಿಲ್ಲ ಅಂತ ಹೇಳ್ತಾನೆ ಅದಾದಮೇಲೆ ಪ್ರಹ್ಲಾದ್ ಮಹಾರಾಜ ನಾವು ಹೇಗೆ ಈ ಒಂದು ಇಂದ್ರಿಯ ಸುಖ ತನ್ನ ತಾನಾಗೆ ಬರುತ್ತೋ ಅದಕ್ಕೋಸ್ಕರ ಕಷ್ಟಪಡೋದು ಬೇಕಾಗಿಲ್ಲ ಅದಕ್ಕೋಸ್ಕರ ಅವನು ಹೇಳ್ತಾನೆ ತತ್ ಕರ್ತವ್ಯೋ ಯಥ ವ್ಯಯಂ ಪರಂ ನ ತಿಂದ ಕ್ಷೇಮ್ ಮುಕುಂದ ಚರಣ್ಯಂ ಅವನು ಹೇಳ್ತಾನೆ ಒಬ್ಬ ಯಾರೇ ಆಗಲಿ ಈ ಒಂದು ಭೌತಿಕ ಆ ಒಂದು ಸುಖಕ್ಕೋಸ್ಕರ ಪ್ರಯತ್ನ ಪಡೋದಕ್ಕೆ ಅದಕ್ಕೋಸ್ಕರ ಸಮಯವನ್ನು ವ್ಯರ್ಥ ಮಾಡಬಾರ್ದು ಆದರೆ ಅವನು ಯಾವುದಕ್ಕೆ ಅವನ ತನ್ನ ಸಮಯವನ್ನು ವ್ಯರ್ಥ ಮಾಡಬೇಕು ಅಂತಂದರೆ ಭಗವಂತನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಭಗವಂತನ ಬಗ್ಗೆ ಭಗವಂತನ ಸೇವೆ ಮಾಡಲಿಕ್ಕೆ ಭಗವಂತನ ಒಂದು ಭಕ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಹಾಗಾಗಿ ಎಲ್ಲಿಯವರಿಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಇರ್ತೀವೋ ಅಲ್ಲಿಯವರಿಗೆ ಬುದ್ಧಿವಂತನಾದವನು ತನ್ನ ಒಂದು ಸಮಯವನ್ನು ಆದಷ್ಟು ಎಲ್ಲಿಯವರಿಗೆ ದೇಹ ಗಟ್ಟಿಮುಟ್ಟಾಗಿರುತ್ತೋ ಅಲ್ಲಿಯವರೆಗೆ ಅವನು ತನ್ನ ಸಮಯವನ್ನು ಭಗವಂತನ ಸೇವೆಗೆ ಅರ್ಪಿಸ್ಕೋಬೇಕು ಇದರರ್ಥ ಏನು ನಾವು ಎಲ್ಲರೂ ಎಲ್ಲ ಬಿಟ್ಟು ಎಲ್ಲರೂ ಈ ರೀತಿ ಕಾವಿ ಬಟ್ಟೆ ಹಾಕ್ಕೊಂಡು ಇರಬೇಕಾ ಇಲ್ಲ ನಾವು ಶಾಸ್ತ್ರದಲ್ಲಿ ನೋಡಿದರೆ ಕೂಡ ಹಿಂದೆ ಪಾಂಡವರಿದ್ದರು ಪಾಂಡವರು ಕೂಡ ಇಡೀ ಪೂರ್ತಿ ಆಳ್ತಾ ಇದ್ರು ಜಗತ್ತನ್ನೇ ಆಳ್ತಾ ಇದ್ರು ಅವರು ತಮ್ಮ ಮನೆಯಲ್ಲಿದ್ದರು ಗೃಹಸ್ಥರಾಗಿದ್ದರು ಆದರೆ ಅವರು ಏನೇ ಆಗಿದ್ರು ಕೂಡ ಏನೇ ಎಲ್ಲ ಮಾಡ್ತಾ ಇರೋ ಕೂಡ ಅದರ ಜೊತೆಗೆ ಅವರು ಭಗವಂತನನ್ನು ತಮ್ಮ ಜೀವನದಲ್ಲಿ ಕೇಂದ್ರಬಿಂದುವಾಗಿ ಇಟ್ಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇದ್ರು ಹೇಗೆ ಒಂದು ಈ ರೈಲಿನ ಒಂದು ಕಂಬಿ ಏನಿದೆ ಎರಡು ಪಕ್ಕ ಪಕ್ಕದಲ್ಲಿ ಪ್ಯಾರಲ್ ಹೋಗ್ತಾ ಇರುತ್ತೆ ಅದೇ ರೀತಿಯಾಗಿ ನಾವು ನಮ್ಮ ಭೌತಿಕ ಜಗ ಜಗತ್ತಿನಲ್ಲಿ ನಮ್ಮ ಏನೋ ಒಂದು ಕೆಲಸ ಅಥವಾ ಕಾರ್ಯಗಳಿರೋದು ಮಾಡ್ತಾ ಇರಬೇಕು ಅದರ ಜೊತೆ ಜೊತೆಗೆ ನಾವು ಆಧ್ಯಾತ್ಮಿಕತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹೇಗೆ ನಾವು ಒಂದು ಕಾರ್ ಇದ್ದರೆ ಕಾರಿಗೆ ಅದಕ್ಕೆ ಅದರ ಇಂಧನವಾದ ಪೆಟ್ರೋಲ್ ಹಾಕ್ತೀವಿ ಆದರೆ ಡ್ರೈವರ್ಗೆ ಸರಿ ಕಾರಕ್ಕೆ ಪೆಟ್ರೋಲ್ ಹಾಕ್ತೀನಿ ಅಂತ ನೀನು ಪೆಟ್ರೋಲ್ ಕೊಡಿ ಅಂತ ಹೇಳಲ್ಲ ಡ್ರೈವರ್ಗೆ ಅವನಿಗೆ ಅವನು ಊಟ ತಿಂಡಿ ಕೊಡ್ತೀವಿ ಅದೇ ರೀತಿಯಾಗಿ ಈ ದೇಹಕ್ಕೆ ನಾವು ಚಪಾತಿ ಪಲ್ಯ ಎಲ್ಲ ಕೊಟ್ಟು ಅದಕ್ಕೆ ಊಟ ತಿನ್ನಿಸೋಹೋಗೆ ನಾವು ಆತ್ಮದ ಆಹಾರವಾದ ಭಗವಂತನ ಬಗ್ಗೆ ಚಿಂತನೆ ಭಗವಂತನ ನಾಮಸ್ಮರಣೆ ಭಗವಂತನ ಸೇವೆ ಇದರಲ್ಲಿ ತೊಡಗಿಸ್ಕೊಳ್ಬೇಕು ಆ ಆಹಾರವನ್ನು ಪ್ರತಿನಿತ್ಯ ಕೊಡಬೇಕು ಭಗವಂತ ನಮಗೆ ಏನು ಕೇಳಿದೆ ಎಲ್ಲದನ್ನು ಕೊಟ್ಟಿಯಾನೆ ನಮಗೆ ಪ್ರತಿನಿತ್ಯ ಸೂರ್ಯನ ಬೆಳಗ್ಗೆ ಸಿಗುತ್ತೆ ಅದಕ್ಕೆ ನಾವೇನು ಕೊಡ್ತಾ ದುಡ್ಡು ಕೊಡ್ತಾ ಇಲ್ಲ ಅಥವಾ ಸರಿಯ ಸರಿಯಾದ ಸಮಯಕ್ಕೆ ಮಳೆ ಬರುತ್ತೆ ಅದಕ್ಕೂ ನಾವೇನು ಬಿಲ್ ಕಡ್ತಾ ಇಲ್ಲ ಅಥವಾ ಗಾಳಿ ತೊಗೋತಾ ಇದ್ದೀವಿ ಈಗ ಆಕ್ಸಿಜನ್ ಸಿಲಿಂಡರ್ ಬೇಕು ಅಂತಂದರೆ ದುಡ್ಡು ಕೊಡಬೇಕು ದುಡ್ಡು ಕೊಡಲಿಲ್ಲ ಅಂದರೆ ಯಾರು ಕೊಡಲ್ಲ ಆದರೂ ಕೂಡ ನಮಗೆ ಗಾಳಿ ಸಿಗ್ತಾಯಿದೆ ಇಷ್ಟೆಲ್ಲ ಭಗವಂತ ಏರ್ಪಾಡು ಮಾಡ್ತಿರುವಾಗ ನಾವು ಭಗವಂತನ ನಾಮಸ್ಮರಣೆ ಅಥವಾ ಭಗವಂತನ ಭಕ್ತಿಯಲ್ಲಿ ಸ್ವಲ್ಪ ಸಮಯ ಏನಾದರೂ ಅವನಿಗೆ ಕೊಡಬೇಕು ಇಪ್ಪತ್ನಾಲ್ಕು ಗಂಟೆ ಕೊಟ್ಟಿಯಾನೆ ಅದರಲ್ಲಿ ಕಾಲು ಗಂಟೆ ಅರ್ಧ ಗಂಟೆನಾದರೂ ಕಮ್ಮಿ ಅಂದರೆ ಅಷ್ಟಾದರೂ ಕೊಟ್ಟು ನಾವು ಪ್ರತಿದಿನ ಇದನ್ನು ನಾವು ನಮ್ಮದಾಗಿಸ್ಕೊಳ್ಬೇಕು ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾನೆ ಅವನು ಇದಾದ ನಂತರ ಹೇಳ್ತಾನೆ ಹೇಗೆ ಈ ಒಂದು ಮಾನವ ಜನ್ಮದಲ್ಲಿ ನೂರು ವಯ ನೂರು ವರ್ಷ ಆಯಸ್ಸಿದೆ ನೂರು ವರ್ಷ ಆಯಸ್ಸನ್ನು ಯಾವ ರೀತಿ ಕಳೀತಾರೆ ಅಂತ ಅವನಿಗೆ ತನ್ನ ಸ್ನೇಹಿತರಿಗೆ ಹೇಳ್ತಾನೆ ಯಾವಾಗ ಒಬ್ಬನ ಇಂದ್ರಿಯ ತನ್ನ ಸಂಯಮದಲ್ಲಿರೋದಿಲ್ವೋ ಆವಾಗ ಅವನು ತನ್ನ ಜೀವನದಲ್ಲಿ ಈ ಒಂದು ನೂರು ವರ್ಷದ ಆಯಸ್ಸಿನಲ್ಲಿ ಹತ್ತತ್ರ ಅರ್ಧ ಆಯಾಸವನ್ನು ಮಲಗದರಲ್ಲೇ ಕಳೆದು ಬಿಡ್ತಾನೆ ದಿನಕ್ಕೆ ಹನ್ನೆರಡು ಗಂಟೆ ಮಲಗಿ ಅವನು ಅರ್ಧ ಸಮಯ ಐವತ್ತು ವರ್ಷದಷ್ಟು ಕಾಲ ಅದರಲ್ಲಿ ಹೋಗುತ್ತೆ ಇನ್ನು ಮೊದಲಿನ ಒಂದು ಇಪ್ಪತ್ತು ವರ್ಷ ಬೆಳೆಯುವಾಗ ಮಗುವಾಗಿ ಆಟ ಆಡ್ತಾ ಮತ್ತೆ ಸ್ವಲ್ಪ ವಯಸ್ಸಿನಾದ ಮೇಲೆ ಮತ್ತೆ ಇನ್ನು ಒಂದು ರೀತಿ ಏನು ಅಡ್ವೆಂಚರಸ್ ಇದರಲ್ಲೆಲ್ಲ ಆ ಇದರಲ್ಲಿ ಕಳೆದು ಬಿಡ್ತಾನೆ ಇಪ್ಪತ್ತು ವರ್ಷ ಮತ್ತು ಇನ್ನು ಕೊನೆಯ ಇಪ್ಪತ್ತು ವರ್ಷ ಕೈಗೊಂದು ಎರಡು ಕಾಲ್ ಜೊತೆ ಇನ್ನೊಂದು ಮೂರನೇ ಕಾಲು ಕೂಡ ಬರುತ್ತೆ ಬೆನ್ನು ಕೂಡ ಸ್ವಲ್ಪ ಬಗ್ಗುತ್ತೆ ಏನೋ ಯಾರಾದರೂ ಕೇಳಿದ್ರು ಕೂಡ ಆ ಅಂತ ಅಂತೀವಿ ಆ ರೀತಿಯೆಲ್ಲ ಇರುವಾಗ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಇಪ್ಪತ್ತು ವರ್ಷಗಳು ಕೂಡ ಹೋಯಿತು ಇನ್ನು ಉಳಿದಿರೋ ಸ್ವಲ್ಪ ಸಮಯದಲ್ಲಿ ಯಾರು ಇಂದ್ರಿಯವನ್ನು ತನ್ನ ಸಮಯದಲ್ಲಿ ಇಟ್ಕೊಂಡಿಲ್ವೋ ಅವನು ಕುಟುಂಬ ಭರಣೆಗೋಸ್ಕರ ಅದಕ್ಕೋಸ್ಕರ ಅವನು ಪೂರ್ತಿಯಾಗಿ ತೊಡಗಿಸ್ಕೊಳ್ತಾನೆ ಅವನು ಭಗವಂತನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಅವನು ತನ್ನ ಒಂದು ಮಾನವ ಜನ್ಮವನ್ನು ಅವನು ಸದುಪಯೋಗಪಡಿಸ್ಕೊಳ್ಳೋದ್ರ ಬದಲು ಪಡಿಸ್ಕೊಳ್ತಾನೆ ಅಂತ ಹೇಳ್ತಾನೆ ಯಾವಾಗ ಒಬ್ಬ ಇಂದ್ರಿಯ ತೃಪ್ತಿಯಲ್ಲಿ ಅವನ ತನ್ನ ತಾನು ಪೂರ್ತಿಯಾಗಿ ತೊಡಗಿಸ್ಕೊಳ್ತಾನೋ ಅವಾಗ ಅವನು ಅಜಿತೇಂದ್ರಿಯನಾಗಿರ್ತಾನೆ ತನ್ನ ಇಂದ್ರಿಯಗಳು ಸಂಯಮದಲ್ಲಿರೋದಿಲ್ಲ ಹಾಗಾಗಿ ಅವನು ಸ್ನೇಹಪಾಷೆಯ ದೃಢಯರ್ಬದ್ಧ ಈ ಒಂದು ಕುಟುಂಬದ ಒಂದು ಸ್ನೇಹದ ಪಾಶದಲ್ಲಿ ಅವನು ತನ್ನನ್ನು ತಾನೇ ಹಾಕಿಕೊಂಡು ಅವರ ಸುಖಕ್ಕೋಸ್ಕರ ಎಲ್ಲದನ್ನೂ ಮಾಡ್ತಾನೆ ತನ್ನ ಒಂದು ಸಮಯ ಎಲ್ಲವನ್ನು ವ್ಯರ್ಥ ಮಾಡ್ತಾನೆ ಆದರೆ ತನ್ನ ನಿಜವಾದ ಸ್ವಾರ್ಥದ ಬಗ್ಗೆ ಸ್ವಲ್ಪವೂ ಆಲೋಚನೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಈ ಒಂದು ಹೇಗೆ ಈ ಕನ್ನಡದಲ್ಲೂ ಕೂಡ ಇದೆ ಮಾತು ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಅರ್ಥತೃಷ್ಣಂ ಅರ್ಥ ಹಣಕ್ಕೋಸ್ಕರ ತೃಷ್ಣ ತೃಷ್ಣ ಅಂದರೆ ಅತಿಯಾದ ಒಂದು ಆಕರ್ಷಣೆಯಿಂದ ಅವನು ತನ್ನ ಜೀವನವೆಲ್ಲ ಅದರಲ್ಲಿ ತೊಡಗಿಸ್ಕೊಳ್ತಾನೆ ನಾವು ಜಿ ಈ ಜಗತ್ತಲ್ಲೂ ಕೂಡ ನೋಡ್ಬೋದು ಹೇಗೆ ಒಬ್ಬ ಕಳ್ಳ ಅವನಿಗೆ ಗೊತ್ತು ನಾನು ಕಳ್ಳತನ ಮಾಡಿದಾಗ ಸಿಗಾಕೊಂಡ್ರೆ ನನ್ನ ಸಾವು ಅಥವಾ ನನ್ನನ್ನು ಹಿಡಿದು ಜೈಲಿಗೆ ಹಾಕ್ತಾರೆ ಅಂತ ಅಷ್ಟು ಗೊತ್ತಿದ್ರೂ ಕೂಡ ಮತ್ತೆ ಅವನು ಹೋಗಿ ಕಳ್ತನ ಮಾಡ್ತಾನೆ ಯಾಕೆಂದರೆ ಹಣ ಎಲ್ಲರನ್ನೊಬ್ಬ ಕುರುಡಾಗಿ ಮಾಡಿಬಿಡುತ್ತೆ ಕೆಲವೊಂದು ಸಲ ಕೆಲವರು ಹಣ ಇಲ್ದನೇ ಹಣಕ್ಕೋಸ್ಕರ ಕುರುಡ್ರಾಗ್ತಾರೆ ಇನ್ನು ಕೆಲವೊಂದು ಸಲ ಹಣ ಜಾಸ್ತಿ ಇದ್ದಾಗ ಇಂದ್ರಿಯ ತೃಪ್ತಿಯಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ಅವರು ತೊಡಗಿಸ್ಕೊಂಡು ಕುರುಡ್ರಾಗ್ತಾರೆ ಧನಾಂಧ ಆ ರೀತಿ ರೋಗ ಈ ಒಂದು ಆ ಹಣದ ಏನಕ್ಕೆ ಒಂದು ಗಳಿಸ್ತಾನೆ ಗಳಿಸ್ಲಿಕ್ಕೆ ಇಷ್ಟಪಡ್ತಾನೆ ಅಂತಂದರೆ ಅದರಿಂದ ಕುಟುಂಬದ ಕುಟುಂಬ ಭರಣೆಗೋಸ್ಕರ ಯಾವಾಗ ತನ್ನ ಮನೆಗೆ ಹೋಗಿ ಹೆಂಡತಿಯ ಒಂದು ಸಿಹಿಯಾದ ಮಾತನ್ನು ಕೇಳ್ತಾನೆ ತನ್ನ ಸಣ್ಣ ಸಣ್ಣ ಮಕ್ಕಳ ಒಂದು ಮೃದು ಮಾತನ್ನು ಮತ್ತು ತೊದಲು ಮಾತನ್ನು ಕೇಳ್ತಾನೆ ಅಥವಾ ಮಗಳು ತಂದೆಗೆ ತುಂಬ ಹತ್ತಿರ ಆ ರೀತಿಯಾಗಿ ತನ್ನ ಮನೆಯಲ್ಲಿ ಏನೊಂದು ಎಲ್ಲ ಸೌಲಭ್ಯ ಅಥವಾ ಐಶ್ವರ್ಯ ಒಂದು ಏನು ಲಗ್ಸುರೀಸ್ ಅಂತೀವೋ ಅದನ್ನೆಲ್ಲ ಅವನು ಏರ್ಪಾಡು ಮಾಡೋದ್ರಲ್ಲಿ ಅವನು ಎಷ್ಟೊಂದು ಸಮಯ ಕಳಿತಾನೆ ಅಂತಂದರೆ ಎಷ್ಟೇ ದುಡ್ಡಿದ್ರೂ ಕೂಡ ಅವನಿಗೆ ಓ ಇದು ಸಾಕು ಅಂತನೂ ಅಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ದುರಾಸೆ ಬರುತ್ತೆ ಅವನು ಆ ಕುಟುಂಬ ಪೋಷಣೆಯಲ್ಲಿ ತನ್ನನ್ನು ತಾನೇ ತೊಡಗಿಸ್ಕೊಂಡಾಗ ಅದು ಏನನ್ನು ಅವನಿಗೆ ಕೊಡುತ್ತೆ ಅಂತಂದರೆ ಅವನ ಒಂದು ಆಯು ಕಮ್ಮಿ ಆಗ್ತಾ ಹೋಗುತ್ತೆ ಏಕೆಂದರೆ ಅವನ ಪೂರ್ತಿ ಸಮಯ ಇದರಲ್ಲೇ ಕಳೀತಾ ಇದ್ದಾನೆ ಈ ಒಂದು ಏನು ಮಾನವ ಜೀವನದ ಒಂದು ಗುರಿ ಇದೆ ಆ ಗುರಿಯನ್ನು ಅವನಿಗೆ ತಲುಪಲಿಕ್ಕೆ ಅವನ ಗುರಿನೇ ಮರೆತು ಹೋಗ್ಬಿಡ್ತಾನೆ ಅದಲ್ದನೆ ಈ ಒಂದು ಇಂದ್ರಿಯದ ಮೇಲೆ ಅವನಿಗೆ ಸಂಯಮ ಕೂಡ ಇರೋದಿಲ್ಲ ಅದರ ಜೊತೆಗೆ ಇಂದ್ರಿಯ ಸಂಯಮದಲ್ಲಿಲ್ಲ ಆದರೆ ಹೃದಯದಲ್ಲಿ ಸಾವಿರಾರು ಆಸೆಗಳು ಇನ್ನೂ ಹುಟ್ಟುತ್ತಾ ಇದೆ ಹೊಸ ಹೊಸ ಆಸೆಗಳು ಹಾಗಾಗಿ ಅದರ ಪೂರೈಸೋದಕ್ಕೆ ಅವನು ಮತ್ತೆ 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 ಪ್ರಯತ್ನ ಪಡ್ತಾನೆ ಈ ಒಂದು ಆಸೆಯಿಂದ ದುರಾಸೆ ಆಗುತ್ತೆ ದುರಾಸೆಯಿಂದ ಅವನು ಈ ಒಂದು ಹಣ ಗಳಿಸಲಿಕ್ಕೆ ಯಾವುದೇ ಒಂದು ಕೊನೆಗೆ ಹೋಗ್ಲಿಕ್ಕೂ ಸಿದ್ಧ ಬೇರೆಯವರಿಗೆ ತೊಂದರೆ ಕೊಡೋದಾಗಲಿ ಬೇರೆಯವ್ರಿಗೆ ಏನೇ ಆದರೂ ತೊಂದರೆ ಇಲ್ಲ ನಾನು ಹಣ ಗಳಿಸಿದರೆ ಸಾಕು ಅಂತ ಒಂದು ಮನೋಭಾವನೆ ಬರುತ್ತೆ ಈ ರೀತಿ ಇರುವಾಗ ಒಬ್ಬ ತುಂಬ ಓದಿನ ವಿದ್ವಾನ್ ಆಗಿದ್ದರೂ ಕೂಡ ಅವನು ಮೂಡ್ದಾಗಿಬಿಡ್ತಾನೆ ಏನು ಅಂತಂದರೆ ಕೆಲವೊಂದು ಸಲ ಕೆಲವರು ತುಂಬ ಓದಿರ್ಬೋದು ಆದರೂ ಕೂಡ ಯಾವಾಗ ಹಣದ ವಿಚಾರ ಬರುತ್ತೋ ಅವರು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡಲ್ಲ ನನಗೆ ಹಣ ಬಂದರೆ ಸಾಕು ಅದಕ್ಕೆ ಬೇರೆಯವರು ಬೇಕಾದ್ರೆ ಬೀದಿಗೆ ಬರಲಿ ಅವರು ನಾಶವಾಗಿ ಹೋಗ್ಲಿ ಏನು ಅಂದರೆ ಅವ್ರಿಗೆ ಪಿ ಎಚ್ ಡಿ ಮಾಡಿರ್ಬೋದು ಆದರೆ ಅವ್ರಿಗೆ ನಿಜವಾದ ಜೀವನದ ಜ್ಞಾನ ಸ್ವಲ್ಪ ಇಲ್ಲ ಅವರು ಈ ರೀತಿಯಾಗಿ ತಮ್ಮ ಜೀವನವನ್ನು ವ್ಯರ್ಥ ಮಾಡ್ತಾರೆ ಮೋಕ್ಷದ ಬಗ್ಗೆ ಸ್ವಲ್ಪನೂ ಕೂಡ ಅವರು ಆಲೋಚನೆ ಮಾಡೋದಿಲ್ಲ ಹಾಗಾಗಿ ಅವರು ಈ ಒಂದು ಮಾನವ ದೇಹದಿಂದ ಏನು ಒಂದು ಸೌಲಭ್ಯವನ್ನು ಅಥವಾ ಏನೊಂದು ಸದುಪಯೋಗ ಪಡಿಸ್ಕೋಬೋದು ಅದನ್ನು ಅವರು ಮರೆತು ಅವರು ತಮ್ಮ ಜೀವನವನ್ನು ವ್ಯವಹಿಸ್ತಾರೆ ಅಂತ ಅವನು ಹೇಳ್ತಾನೆ ಇದನ್ನೆಲ್ಲ ಕೇಳ್ತಾ ಇರುವಾಗ ಎಲ್ಲ ಸಹಪಾಠುಗಳು ಕುತೂಹಲದಿಂದ ಹೌದು ಅವರೆಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ನೋಡ್ಕೊತಾ ಇದ್ದಾರೆ ಏನು ಇದು ಅಂತ ಅವಾಗ ಅವರು ಅವ್ರಿಗೂ ಕೂಡ ಓಹ್ ಸರಿ ಹಾಗಾದರೆ ಇದಕ್ಕೆ ಒಂದು ಪರಿಹಾರ ಏನು ಅಂತ ಕೂಡ ಅವರಿಗೆ ಪ್ರಶ್ನೆ ಬರುತ್ತೆ ಅದನ್ನು ನೋಡಿ ಪ್ರಹ್ಲಾದ ಮಹಾರಾಜ್ ಹೇಳ್ತಾನೆ ಇದಕ್ಕೆ ಏನು ಪರಿಹಾರ ಅಂತಂದರೆ ತಕ್ಷಣ ನೀವೆಲ್ಲರೂ ಈ ಒಂದು ಅಸುರರ ಕುಟುಂಬದಲ್ಲಿ ಈ ಒಂದು ಜನ್ಮವನ್ನು ತಳಿದಿರ ಹಾಗಿರುವಾಗ ನೀವು ಈ ಒಂದು ಆಸುರಿಕ ಪ್ರವೃತ್ತಿಯಿಂದ ಆಸುರ್ಯ ಯಾರ ಆಸುರ ಪ್ರವೃತ್ತಿ ಇದೆಯೋ ಅವರ ಒಂದು ಮೆಂಟಾಲಿಟಿಯಿಂದ ಅದರಿಂದ ನೀವು ದೂರ ಇರಿ ಅದರ ಜೊತೆಗೆ ಭಗವಂತನ ಒಂದು ಶರಣದ ಒಂದು ಆಶ್ರಯವನ್ನು ಪಡೆಯಿರಿ ಅಂತ ಹೇಳ್ತಾನೆ ನಮ್ಮ ಜೀವನದಲ್ಲೂ ಕೂಡ ಯಾವಾಗ ದುರಭ್ಯಾಸಗಳಿರ್ತೋ ಅಥವಾ ದುಶ್ಚಟಗಳಿರ್ತೋ ಅವಾಗ ಕೂಡ ನಾವು ಕೂಡ ಅದೇ ಮಾಡಬೇಕು ಯಾವುದರಿಂದ ನಮ್ಮ ನಾವು ದುಶ್ಚಟಗಳಿಗೆ ನಾವು ಆಕರ್ಷಿತರಾಗ್ತೀವೋ ಅದರಿಂದ ನಾವು ದೂರ ಇಟ್ಕೋಬೇಕು ನಮ್ಮನ್ನು ನಾವು ದುಸ್ಸಂಗದಿಂದ ಅದರಿಂದ ದೂರ ಇಟ್ಕೋಬೇಕು ಮತ್ತು ಆ ಒಂದು ನಮಗೆ ಮೊದಲನೇದಾಗಿ ಈ ಒಂದು ದುಶ್ಚಟದಿಂದ ನಾನು ಹೊರಗೆ ಬರಬೇಕು ಅಂತ ಒಂದು ಆಸೆ ಇರಬೇಕು ಆ ಆಸೆ ಇದ್ದರೆ ನಾವು ಪ್ರಯತ್ನ ಪಡ್ತೀವಿ ಆಸೆನೇ ಇಲ್ಲ ಅಂತ ನಾವು ಪ್ರಯತ್ನ ಪಡೋದಿಲ್ಲ ಯಾವಾಗ ನಮಗೆ ಆ ಆಸೆ ಬರುತ್ತೋ ಸರಿ ಹೌದು ಅದನ್ನು ನಿಶ್ಚಯಿಸ್ಕೊಂಡು ನಾವು ಅದರಿಂದ ಒಂದು ದೂರ ಇರಬೇಕು ಮತ್ತು ಬರೀ ದೂರ ಇದ್ದರೆ ಸಾಲಲ್ಲ ಅದರ ಜೊತೆಗೆ ನಾವು ಒಳ್ಳೆಯ ಸತ್ಸಂಗವನ್ನು ಮಾಡಬೇಕು ನಾವು ಯಾವಾಗ ಸತ್ಸಂಗವನ್ನು ಮಾಡ್ತೀವೋ ಆವಾಗ ಅದರಿಂದ ನಮಗೆ ಲಾಭ ಹಾಗಾಗಿ ಈಗ ನೀವು ಈ ಒಂದು ಆಸರಿಕ ಪ್ರವೃತ್ತಿಯನ್ನು ತ್ಯಜಿಸಿ ಭಗವಂತನ ಚರಣಕ್ಕೆ ಶರಣಾಗಿ ಅಂತ ಅವನು ಹೇಳ್ತಾನೆ ಅದಾದ ನಂತರ ಅವನು ಭಗವಂತ ಚರಣದ ಬಗ್ಗೆ ಹೇಗೆ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾನೆ ಅವನು ಹೇಳ್ತಾನೆ ಭಗವಂತನನ್ನ ನಾವು ಸಂತುಷ್ಟಿಗೊಳಿಸೋದು ತುಂಬ ಸರಳ ತುಂಬ ಈಸಿ ಏಕೆಂತಂದರೆ ಅವನು ಭಗವಂತ ನಮ್ಮ ಎಲ್ಲರ ಹೃದಯದಲ್ಲಿದ್ದಾನೆ ಅದರ ಜೊತೆಗೆ ಅವನಿಗೆ ಅವನಿಗೆ ಭಗವಂತ ಭಗವದ್ಗೀತೆ ಹೇಳ್ತಾನೆ ಅಹಂ ಸರ್ವಸ್ಯ ಪ್ರಭವೋ ಮತ್ತಂ ಸರ್ವಂ ಪ್ರವರ್ತತೆ ಎಲ್ಲದೂ ನನ್ನಿಂದನೇ ಇದೆ ಎಲ್ಲದರೂ ಸ್ತೋತ್ರ ಅಥವಾ ಮೂಲ ನಾನೇ ಅಂತ ಹೇಳಿದಾನೆ ಹಾಗೆ ನಾವು ಭಗವಂತನಿಗೆ ಏನು ಕೊಡಲಿಕ್ಕೆ ಸಾಧ್ಯ ಹೇಳಿ ಹಾಗಾಗಿ ಭಗವಂತನನ್ನು ಸಂತುಷ್ಟಿ ಕೊಡಿಸೋದು ತುಂಬ ಸುಲಭ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ ಅವನು ಈ ಒಂದು ಚರ ಅಚರ ಎಲ್ಲದೂ ಅವನಿಂದನೇ ಬಂದಿದೆ ಅದನ್ನೇ ಅವನು ಎಲ್ಲರ ಒಂದು ದೇಹದಲ್ಲಿ ಆತ್ಮನಾಗಿ ಸೃಷ್ಟಿ ನೆಲೆಸಿರ್ತಾನೆ ಮತ್ತು ಸರ್ವಕಾರಣ ಕಾರಣ ಅವನು ಎಲ್ಲ ಒಂದು ಏನೇ ನಡೀತಾ ಇದೆಯೋ ಅದರ ಕಾರಣ ಮೂಲ ಕಾರಣ ಅವನೇ ಅವನ ಒಂದು ಗುಣ ಅಂತಂದರೆ ಅವನು ಸಚ್ಚಿದಾನಂದ ಅವನು ವಿಭು ನಾವು ಅಣು ಹೇಗೆ ಒಂದು ದೊಡ್ಡ ಬೆಂಕಿ ಇದ್ದರೆ ಅದರಿಂದ ಸಣ್ಣ ಕಿಡಿ ಹೊರಗಡೆ ಬಂದಾಗ ಆ ಕಿಡಿ ಬೆಂಕಿಯ ಒಂದು ಒಂದು ಪಾರ್ಟ್ ಅದೇ ಥರ ಭಗವಂತ ಒಂದು ದೊಡ್ಡ ಬೆಂಕಿ ಇದ್ದಾಗೆ ನಾವು ಒಂದು ಕಿಡಿ ಇದ್ದಾಗೆ ಅಥವಾ ಭಗವಂತ ಸಮುದ್ರ ಇದ್ದ ಹಾಗೆ ನಾವು ಸಮುದ್ರದ ಒಂದು ಹನಿ ಇದ್ದ ಹಾಗೆ ಹಾಗಾಗಿ ಭಗವಂತನ ಒಂದು ಸಂತುಷ್ಟಿ ಮಾಡಲಿಕ್ಕೆ ನೀವು ಸ್ವಲ್ಪ ಪ್ರಯತ್ನಪಟ್ಟರೆ ಸಾಕು ಅವನು ತುಂಬ ಸರಳವಾಗಿ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ತಸ್ಮಾತ್ ಸರ್ವೇಶು ಭೂತೇಶು ದಯಾಂ ಕುರುತ ಸೌಹೃದ ಭಾವಮಾಸುರಂ ಉನ್ಮುಚ್ಚ ಯಯಾ ತುಷ್ಯತ್ ಅಧೋಕ್ಷಜ ಹಾಗಾಗಿ ಅವನು ಹೇಳ್ತಾನೆ ನೀವು ಎಲ್ಲರಿಗೂ ಒಂದು ಕರುಣೆಯನ್ನು ತೋರಿಸಿ ಮತ್ತು ಸೌಹಾರ್ದ ಭಾವನೆಯಿಂದ ಎಲ್ಲರ ಜೊತೆ ನೀವು ಇರಿ ಅದರ ಜೊತೆಗೆ ಭಾವಂ ಆಸುರಂ ಉನ್ಮುಚ್ಚ ಆಸುರಂ ಆಸುರಿಕ ಏ ಒಂದು ಮನೋಭಾವನೆ ಇದೆ ಇದನ್ನು ತ್ಯಾಗ ಮಾಡಿ ಇದರಿಂದ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾನೆ ನಾವು ಕೂಡ ನೋಡ್ಬೋದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯ್ ವ್ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತ ಅಷ್ಟಿ ಪ್ರಯತಾತ್ಮನಃ ಭಗವಂತ ಹೇಳ್ತಾನೆ ನನಗೆ ಜಾಸ್ತಿ ಏನು ನಾನೇನು ಎಲ್ಲ ಕೇಳ್ತಾ ಇಲ್ಲ ಬರೀ ನನಗೆ ಪತ್ರ ಪುಷ್ಪ ಫಲ ತೋಯ ಅವನು ಇದನ್ನು ಬಹುವಚನದಲ್ಲೂ ಕೂಡ ಕೇಳ್ತಾ ಇಲ್ಲ ಏಕವಚನದಲ್ಲಿ ನನಗೆ ಒಂದು ಪತ್ರೆ ಕೊಡಿ ಒಂದು ತುಳಸಿ ಎಲೆ ಕೊಡಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಯಾವಾಗ ಕೃಷ್ಣ ರುಕ್ಮಿಣಿ ಮತ್ತು ಸತ್ಯವಾಮಿ ಅವರ ಒಂದು ಇದನ್ನೇ ಹಿಡಿತಾ ಇತ್ತು ಅವಾಗ ಕೃಷ್ಣ ಒಂದು ಕಡೆ ತ ಕೂರ್ತಾನೆ ಇನ್ನೊಂದು ಕಡೆ ಎಷ್ಟೇ ಒಂದು ಚಿನ್ನ ಎಲ್ಲ ಒಂದು ಆಭರಣಗಳು ತಂದಿಟ್ಟು ಕೂಡ ಕೃಷ್ಣ ಮೇಲೆ ಹೋಗೋದೇ ಇಲ್ಲ ಕೊನೆಗೆ ಯಾವಾಗ ಒಂದು ತುಳಸಿ ಎಲೆ ತುಳಸಿಯ ಒಂದು ದಡವನ್ನು ಇಡ್ತಾರೋ ತಕ್ಷಣ ಕೃಷ್ಣ ಮೇಲೆ ಹೋಗಿಬಿಡ್ತಾನೆ ಅದು ಕೃಷ್ಣನಿಗೆ ಒಂದು ತುಳಸಿಯನ್ನು ಅರ್ಪಣೆ ಮಾಡೋದ್ರಿಂದ ಆಗುವಂಥಲ್ಲ ಲಾಭ ಕೃಷ್ಣ ಕೃಷ್ಣನಿಗೆ ತುಳಸಿ ತುಂಬ ಪ್ರಿಯ ಪುಷ್ಪ ಯಾವಾಗ ಗಜೇಂದ್ರ ಒಂದು ತನ್ನ ಸೊಂಡಲಿನಿಂದ ಒಂದು ಹೂವನ್ನು ತೆಗೆದು ಅರ್ಪಣೆ ಮಾಡಿದ್ನೋ ತಕ್ಷಣ ಭಗವಂತ ಖುಷಿಯಾಗಿ ತಕ್ಷಣ ಅವನ ಕೂಗೆ ಕೇಳಿ ಬಂದು ಅವನನ್ನು ರಕ್ಷಣೆ ಮಾಡ್ತಾನೆ ಫಲ ಶಬರಿ ಯಾವಾಗ ಒಂದು ಹಣ್ಣನ್ನು ಅವಳು ಇದು ರುಚಿ ಇದೆಯೋ ಇಲ್ವೋ ಅಂತ ನೋಡಿ ನೋಡಿ ಕೊಡ್ತಾ ಇದ್ದು ಶ್ರೀರಾಮಚಂದ್ರ ಅದನ್ನು ತುಂಬ ಪ್ರೀತಿಯಿಂದ ಸ್ವೀಕರಣೆ ಮಾಡ್ತಾ ಇದ್ದ ಹಾಗಾಗಿ ಭಗವಂತ ಎಲ್ಲರೂ ಯಾರೇ ಆದರೂ ಕೂಡ ಇದನ್ನು ತುಂಬ ಸರಳವಾಗಿ ಅರ್ಪಣೆ ಮಾಡ್ಬೋದು ಯಾರಿಗೆ ಇದೆಲ್ಲ ನನ್ನ ಹತ್ರ ಹೂವಿಲ್ಲ ಹಣ್ಣಿಲ್ಲ ಮತ್ತು ಪತ್ರೆ ಇಲ್ಲ ಅಂತಂದ್ರೂ ಕೂಡ ನೀರು ನಮಗೆ ಪ್ರತಿದಿನಕ್ಕೆ ಬೇಕೇ ಬೇಕು ಹಾಗಾಗಿ ನೀರನ್ನಾದರೂ ನಾವು ಅರ್ಪಣೆ ಮಾಡಿದರೆ ಭಗವಂತ ಹೇಳ್ತಾನೆ ನನಗೆ ಅದರಿಂದ ಸಾಂದು ಸಂತುಷ್ಟನಾಗ್ತೀನಿ ಆದರೆ ನನಗೆ ಇದರಿಂದ ನಿಮ್ಮ ನಿಮ್ಮಿಂದ ಇದು ಬೇಕು ಅಂತ ಅಲ್ಲ ನನಗೆ ಮುಖ್ಯವಾಗಿ ಏನು ಬೇಕು ಅಂತಂದರೆ ನನಗೆ ಭಕ್ತರ ಭಕ್ತಿ ಅಥವಾ ಅವರ ಒಂದು ಪ್ರೀತಿ ಬೇಕು ಅದಕ್ಕೋಸ್ಕರ ಅವನು ಕಾಯ್ತಾ ಇದ್ದಾನೆ ನಾವು ಯಾವಾಗ ಭಗವಂತನಿಗೆ ಈ ಒಂದು ಭಕ್ತಿಯನ್ನು ಅರ್ಪಣೆ ಮಾಡ್ತೀವೋ ಅವನು ಅದರಿಂದ ಸಷ್ಟು ಸಂತುಷ್ಟನಾಗ್ತಾನೆ ಹಾಗಾಗಿ ಪ್ರಹ್ಲಾದ ಮಹಾರಾಜ್ ಹೇಳ್ತಾನೆ ನೀವು ಭಗವಂತನಿಗೆ ಶರಣಾಗಿ ಅದರಿಂದ ನಾವು ಭಗವಂತನಿಗೆ ಶರಣರಾದರೆ ಅದರಿಂದ ನಮಗೆ ಏನು ಲಾಭ ಕೂಡ ಅಂತ ಪ್ರಹ್ಲಾದ ಹೇಳ್ತಾನೆ ನಾವು ಯಾವಾಗ ಭಗವಂತನಿಗೆ ಶರಣರಾಗ್ತೀವೋ ಆವಾಗ ಯಾವುದು ದೊರಕದ ದೊರಕದನೇ ಇರೋವಂಥದ್ದು ಅನ್ನುವಂಥದ್ದು ಯಾವುದು ಇರೋದಿಲ್ಲ ಎಲ್ಲದೂ ಕೂಡ ಭಗವಂತನಿಗೆ ಯಾವುದೂ ಕೂಡ ಕಷ್ಟಕರವಾದ ಕೆಲಸ ಆಗಲಿ ಅಥವಾ ಏನೂ ಆಗೋದಿಲ್ಲ ಅನ್ನೋದೇನೂ ಇಲ್ಲ ಏಕೆಂದರೆ ಅವನೇ ಎಲ್ಲದರ ಮೂಲ ಅವನೇ ಎಲ್ಲದರಲ್ಲೂ ಅವನೇ ಕಾರಣ ಮೂಲ ಕಾರಣ ಹಾಗಿರುವಾಗ ಅವನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಅದರ ಜೊತೆಗೆ ನಾವು ಏನು ನೀವು ಈಗ ಧರ್ಮಾರ್ಥ ಕಾಮದ ಬಗ್ಗೆ ಕೇಳ್ತಾ ಇದ್ದರೋ ಬರೀ ಇದರಿಂದ ಏನು ಜಾಸ್ತಿ ಲಾಭ ಇಲ್ಲ ಹಾಗಾಗಿ ನೀವು ಎಲ್ಲರೂ ಭಗವಂತನ ಬಗ್ಗೆ ಕೇಳಿ ಭಗವಂತನಿಗೆ ಶರಣರಾಗಿ ಅಂತ ಅವನು ತನ್ನ ಸಹಪಾಠಿಗಳಿಗೆ ಹೇಳ್ತಾನೆ ಯಾವಾಗ ಇದನ್ನು ಹೇಳ್ತಾನೋ ಅದರ ಜೊತೆಗೆ ಪ್ರಹ್ಲಾದ್ ಹೇಳ್ತಾನೆ ನನಗೆ ಈ ಜ್ಞಾನ ಎಲ್ಲಿಂದ ಬಂತು ಈ ಜ್ಞಾನವನ್ನು ಭಗವಂತ ನಾರ್ದ ಮುನಿಗಳಿಗೆ ಕೊಟ್ಟ ನಾರ್ದ ಮುನಿಗಳು ನನಗೆ ಈ ಒಂದು ಜ್ಞಾನವನ್ನು ಕೊಟ್ಟರು ನಾರ್ದು ಮಣ್ಣುಗಳಿಂದ ನನಗೆ ಈ ಒಂದು ಜ್ಞಾನ ಸಿಕ್ಕಿ ನಾನು ಏನನ್ನು ನಿಮಗೆ ಹೇಳ್ತಾ ಇದ್ದೀನೋ ಅದು ಅವರಿಂದ ಸಿಕ್ಕಿದ ಅವರ ಒಂದು ಕರುಣೆ ದಯೆಯಿಂದ ಆದಂಥ ಒಂದು ನನ್ನ ಜೀವನಕ್ಕೆ ಆದ ಒಂದು ಲಾಭ ಅಂತ ಹೇಳ್ತಾರೆ ಇದನ್ನು ಕೇಳಿ ಆ ಎಲ್ಲ ಸಹಪಾಠಿಗಳಿಗೂ ಸ್ವಲ್ಪ ಕುತೂಹಲ ಆಗುತ್ತೆ ಹೌದು ನೀನು ಯಾವತ್ತೂ ನಾವು ನೀನು ಶಾಲೆಯಲ್ಲಿದೆಯಾ ಅಥವಾ ನಿಮ್ಮ ತಂದೆ ವಿಷ್ಣುವಿನ ವೈರಿ ಹಾಗಾಗಿ ಅವನು ನಿಮ್ಮ ತಂದೆ ಯಾವ್ದು ಯಾವುದೇ ಒಂದು ವೈಷ್ಣವ ಅಥವಾ ನಾರದಮುನಿಗಳನ್ನು ನಿನಗೆ ಭೇಟಿ ಮಾಡಲಿಕ್ಕೆ ಬಿಟ್ಟಿರೋದು ಡೌಟು ಹಾಗಾಗಿ ನೀನು ಇದನ್ನು ಎಲ್ಲಿ ಕಲಿತೆ ಅಂತ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೆ ಉತ್ತರವಾಗಿ ಈ ಒಂದು ಜ್ಞಾನವನ್ನು ನಾನು ಎಲ್ಲಿ ಕಲಿತೆ ಅಂತ ಪ್ರಹ್ಲಾದ ಮುಂದೆ ಹೇಳ್ತಾನೆ ಇದನ್ನು ನಾವು ಮುಂದಿನ ಕಕ್ಷೆಯಲ್ಲಿ ನಾವು ಚರ್ಚೆ ಮಾಡೋಣ ಹಾಗೆಯೇ ಇವತ್ತು ನಾವು ಹೇಗೆ ಪ್ರಹ್ಲಾದ ಮಹಾರಾಜ ತನ್ನ ಸಹಪಾಠಿಗಳಿಗೆ ಭಕ್ತಿಯನ್ನು ಕೌಮಾರಮ್ಮ ಆಚರಿ ಪ್ರಾಜೋ ಕೌಮಾರ ಅವಸ್ಥೆಯಿಂದ ಶುರು ಮಾಡಬೇಕು ಯಾಕೆಂತಂದರೆ ಈ ಒಂದು ಮಾನವ ದೇಹ ತುಂಬ ದುರ್ಲಭ ಇದು ಅಶಾಶ್ವತ ಆದರೂ ಕೂಡ ಇದರಲ್ಲಿ ತುಂಬನೇ ಅರ್ಥದ ಅರ್ಥ ಇದೆ ಯಾಕೆಂತಂದರೆ ಇದರಲ್ಲಿ ನಾವು ಭಗವಂತನ ಭಕ್ತಿಯನ್ನು ಮಾಡ್ಬೋದು ಹಾಗಾಗಿ ನೀವು ಸಣ್ಣದರಿಂದನೇ ಶುರು ಮಾಡಿ ಅಂತ ಹೇಳ್ತಾನೆ ಅದ್ರ ಜೊತೆಗೇನೆ ಯಾವಾಗ ನಾವು ಬರೀ ಕುಟುಂಬ ಪೋಷಣೆಯಲ್ಲಿ ಅಥವಾ ಒಂದು ಇಂದ್ರಿಯ ತೃಪ್ತಿಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ತೀವೋ ಆವಾಗ ಹೇಗೆ ಈ ನೂರು ವರ್ಷದಲ್ಲಿ ಸ್ವಲ್ಪ ಸಮಯ ಕೂಡ ಉಳಿಯೋದಿಲ್ಲ ಹಾಗಾಗಿ ಪೂರ್ತಿ ಸಮಯ ಅದರಲ್ಲೇ ಹೋಗಿಬಿಟ್ರೆ ಮತ್ತೆ ಮುಂದೆ ನಮಗೇನು ಲಾಭ ಇಲ್ಲ ಅಂತ ಹೇಳ್ತೀನಿ ನಾವು ಏನು ಚರ್ಚೆ ಮಾಡಿದ್ವೋ ಆ ವ್ಯಾಪಾರಿ ಅವನು ಈಗಲೂ ಕೂಡ ಅವನು ತನ್ನ ಜೀವನದಲ್ಲಿ ಐಷಾರಾಮದಿಂದ ಅವನು ಸುಖ ಸಂತೋಷದಿಂದ ಇದ್ದ ಅದ್ರ ಜೊತೆಗೆ ಜೊತೆಗೆ ಅವನು ಮುಂದಿನದ್ದು ಕೂಡ ಅವನು ಪ್ಲ್ಯಾನ್ ಮಾಡಿದ್ದ ಆ ರೀತಿಯಾಗಿ ನಾವು ಈಗ ಏನು ನಾವು ಈ ಜೀವನವನ್ನು ಅನುಭವಿಸ್ತಾ ಇದ್ದೀವೋ ಅದರ ಜೊತೆಗೆ ಈಗಲಿಂದಲೇ ನಾವು ಮುಂದಿಂದು ಕೂಡ ಆಲೋಚನೆ ಮಾಡಿ ಅದಕ್ಕೆ ನಾವು ಸಿದ್ಧರಾಗಬೇಕು ಅದಲ್ಲದೆ ಹೇಗೆ ನಾವು ಈ ಭೌತಿಕ ಜಗತ್ತಿನಲ್ಲಿ ನಾವು ಏನೇ ಮಾಡಿದರೂ ಕೂಡ ಅದು ಒಂದು ದಿನದಿಂದ ಒಂದು ದಿನ ಅದು ನಮ್ಮಿಂದ ಹೋಗೇ ಹೋಗುತ್ತೆ ಆದರೆ ಆಧ್ಯಾತ್ಮಿಕತೆಯಲ್ಲಿ ನಾವು ಏನೇ ಮಾಡಿದರೂ ಅದು ನಮ್ಮ ಜೊತೆಗೆ ಶಾಶ್ವತ ಆಗಿರುತ್ತೆ ಹೇಗೆ ನಾವು ಭಗವಂತನನ್ನು ಅವನನ್ನು ಖುಷಿಪಡಿಸೋದು ತುಂಬ ಸುಲಭ ಅದಲ್ಲೇ ನಾವು ಯಾವಾಗ ಭಗವಂತನಿಗೆ ಶರಣರಾಗ್ತೀವೋ ಅವನಿಗೆ ಭ ಭಗವಂತನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅವನು ಏನನ್ನು ಬೇಕಾದ್ರೂ ನಮಗೆ ಕೊಡ್ಬೋದು ಹಾಗಾಗಿ ನೀವು ಎಲ್ಲರೂ ನಿಮ್ಮ ಆಸುರ ಭಾವನೆಯನ್ನು ಬಿಟ್ಟು ಭಗವಂತನಿಗೆ ಶರಣರಾಗಿ ಅಂತ ಹೇಳ್ತಾನೆ ಅದಾದಮೇಲೆ ಮತ್ತೆ ಮುಂದೆ ಅವನು ನಾನು ಹೇಗೆ ಇದನ್ನೆಲ್ಲ ಕಲಿತೆ ಅಂತ ಹೇಳ್ತಾನೆ ಅದನ್ನು ನಾವು ಮುಂದಿನ ಕಕ್ಷೆಯಲ್ಲಿ ಚರ್ಚೆ ಮಾಡೋಣ ತುಂಬ ತುಂಬ ಧನ್ಯವಾದಗಳು ಹರೇ ಕೃಷ್ಣ